व्यासाय भवनाशाय श्रीशाय हुनराशये हृद्याय शुद्ध विद्याय मध्वाय च नमो नमः। यो विप्रलम्भ विपरीत मति प्रभूत वादान्यरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवदेवनुभावादेडं कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अनवद्यात्मचारित्र्यं वादिखद्योतभास्करम् विद्यामान्यगुरुं वन्दे विद्या विद्योतभास्वरम् महत्कृतिशतैर्नित्यं विश्वरक्षणदीक्षितान् विश्वेशतीर्थचरणान् वन्दे विद्यागुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। श्रीगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। ब्रह्मरुद्रादिवन्द्यं त्वां भजे वेङ्कटनायकम्। निवारयस्व अनिष्टानि साधयेष्टानि माधव। श्रियः कान्ताय कल्याणनिधये निधयेऽर्थिनां श्रीवेङ्कटनिवासाय श्रीनिवासाय मङ्गलम्। श्रीवेङ्कटचलाधीशं श्रियाध्यासितवक्षसम् श्रितचेतनमन्दारं श्रीनिवासमहं भजे। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। वेदव्यासरिन्द रचितवाद 18 ಪುರಾಣಗಳಲ್ಲಿ ಅನೇಕ ಪುರಾಣಗಳಲ್ಲಿ ಶ್ರೀನಿವಾಸನ ಕಲ್ಯಾಣದ ಕಥೆ ಉಲ್ಲೇಖಗೊಳ್ಳುತ್ತಾ ಇದೆ. ವೆಂಕಟಾಚಲದ ಶ್ರೀನಿವಾಸನ ಮಹಿಮೆ ಅಪಾರವಾದ ಮಹಿಮೆ. ಅನೇಕ ಪುರಾಣಗಳು ಉಲ್ಲೇಖ ಮಾಡಿದ ಮಹಿಮೆಗಳನ್ನು ಕಳೆದ 7-8 ದಿವಸಗಳಲ್ಲಿ ಕೇಳಿ ತಿಳಿದಿದ್ದೇವೆ. ಎಷ್ಟು ಕೇಳಿದರೂ ಎಷ್ಟು ಹೇಳಿದರೂ ಮುಗಿಯದ ಮಹಿಮೆಗಳು ಶ್ರೀನಿವಾಸನ ಮಹಿಮೆಗಳು. ಅವನ ಸನ್ನಿಧಾನದಲ್ಲಿರುವ ವಸ್ತುಗಳ ಮಹಿಮೆ, ಅವನ ಮಹಿಮೆ, ಅವನ ಭಕ್ತರ ಮಹಿಮೆ, ಅಪಾರವಾದ ಮಹಿಮೆಗಳನ್ನು ಭಗವಂತ ತಾನು ತೋರಿಸಿ ಭಕ್ತರ ಮೂಲಕವೂ ಅದು ಕಾಣುವಂತೆ ಮಾಡುವ ವ್ಯಕ್ತಿತ್ವ ಅದು ಭಗವಂತನದ್ದು. ಅದರ ಹಿನ್ನೆಲೆಯಲ್ಲಿ ಇಂದು ಕೂಡ ಒಂದು ಶ್ರೀನಿವಾಸನ ವೆಂಕಟಾಚಲದ ಮಹಿಮೆಯನ್ನು ನೋಡಿ ಮುಂದಿನ ಕಥಾಭಾಗವನ್ನು ನೋಡೋಣ. ಕಳೆದ ದಿವಸಗಳಲ್ಲಿ ಕಂಡಂತೆ ವಿಶ್ವಾಸಘಾತವನ್ನು ಮಾಡಿದರೆ, ಬ್ರಹ್ಮಹತ್ಯೆ
ಆತ್ಮಹತ್ಯ ದೋಷವನ್ನು ಮಾಡಿದರೆ ಪಡೆದುಕೊಂಡಾಗ ಎಲ್ಲ ವಿಧವಾದ ದೋಷಗಳ ಪರಿಹಾರಕ ಅದು ಈ ವೆಂಕಟಾಚಲ ಎಂಬುದಾಗಿ ನಾವು ಅರಿತಿದ್ದೇವೆ. ಅದರಂತೆ ಇನ್ನೂ ಒಂದು ಪಾಪಕ್ಕೂ ಕೂಡ ಪ್ರಾಯಶ್ಚಿತ್ತ ವೆಂಕಟಾಚಲದ ವಾಸ ವೆಂಕಟಾಚಲದ ಅಧೀಶನಾದ ಶ್ರೀನಿವಾಸನ ಸೇವೆ ಎನ್ನುವ ಕಥೆಯನ್ನು ಸ್ಕಂದ ಪುರಾಣದನ್ನು ಉಲ್ಲೇಖ ಮಾಡುತ್ತಾ ಇದೆ. ಒಬ್ಬ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಜ, ಅವನ ಹೆಸರು ಹೇಮಾಂಗ. ಹೇಮಾಂಗ ಎನ್ನುವ ರಾಜ ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದ್ದಾನೆ. ಪರಮಧಾರ್ಮಿಕ ಅವ, ಮೊನ್ನೆ ಹೇಳಿದಂತೆ ದಾನಿಯೂ ಆಗಿದ್ದಾನೆ, ಧಾರ್ಮಿಕನೂ ಆಗಿದ್ದಾನೆ. ವಿಶೇಷವಾದ ದಾನ ಧರ್ಮಗಳನ್ನು ಮಾಡುವುದರ ಮೂಲಕ ಜಗತ್ತಿನಲ್ಲಿ ಆ ಇಕ್ಷ್ವಾಕು ಕುಲದಲ್ಲಿ ಅತ್ಯಂತ ಕುಲಕ್ಕನುಗುಣವಾಗಿ ಬದುಕಿದ ವ್ಯಕ್ತಿ ಅವ ಈ ಹೇಮಾಂಗ ಎನ್ನುವ ರಾಜ. ಅವ ನಿರಂತರ ದಾನ ಮಾಡುತ್ತಾ ಇದ್ದಾನೆ. ಅವ ಮಾಡುವ ದಾನ ಬಹಳ ಉತ್ತಮ ಮಟ್ಟದ ದಾನ. ಅದನ್ನು ಪುರಾಣ ಉಲ್ಲೇಖ ಮಾಡುವಾಗ ಎಷ್ಟು ಯಾವ ರೀತಿಯಾಗಿ ದಾನವನ್ನು ಮಾಡ್ತಾ ಇದ್ದ ಹೇಮಾಂಗ ರಾಜ. ಯಾವಂತೋ ಭೂಮಿ ಕಣಿಕಾಹ ಯಾವಂತೋ ಯಾವನ್ ಯಾವನ್ ಯಾವಂತ ಸ್ತೋಯ ಬಿಂದವ ಯಾವಂತ್ಯುಡೂನಿ ಗಗನೆ ತಾವಂತೀರ್ ಗಾಹ ದದಾತ್ಯಸೌ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಅದು ಗೋದಾನ ಅಂತ ಹೇಳ್ತಾ ಇದ್ದಾರೆ. ಅಂಥ ಯಥೇಚ್ಛವಾದ ಗೋದಾನವನ್ನು ಈ ಹೇಮಾಂಗ ಅನ್ನುವ ರಾಜ ತಾನು ಮಾಡ್ತಾ ಇದ್ದಾನೆ. ಎಷ್ಟು ಗೋವುಗಳನ್ನು ದಾನ ಮಾಡಿದ್ದಾನೆ, ಭೂಮಿಯಲ್ಲಿ ಎಷ್ಟು ಕಣಗಳಿದ್ದಾವೆಯೋ, ಎಷ್ಟು ನೀರಿನ ಹನಿಗಳಿದ್ದಾವೆಯೋ, ಎಷ್ಟು ನಕ್ಷತ್ರಗಳಿದ್ದಾವೆಯೋ ಅಷ್ಟು ಗೋವುಗಳನ್ನು ದಾನ ಮಾಡಿದ ಅಂತ. ಅಂದರೆ ಇದೆಲ್ಲ ಅರ್ಥವಾದ ವಾಕ್ಯ. ಅಂದರೆ ಅಂತೂ ಇದರ ತಾತ್ಪರ್ಯದ ಗ್ರಹಿಕೆ ಹೀಗಿದೆ, ಅಷ್ಟು ಯಥೇಚ್ಛವಾಗಿ ಗೋವುಗಳ ದಾನವನ್ನು ದಾನ ಮಾಡುತ್ತಾ ಇದ್ದಾನೆ. ಸುವರ್ಣ ದಾನವನ್ನು ಮಾಡಿದ, ಗೋದಾನವನ್ನು ಮಾಡಿದ. ಕುಲಕ್ಕನುಗುಣವಾಗಿ ಇಕ್ಷ್ವಾಕು ವಂಶದಲ್ಲಿ ಬಂದ ಯಾವ ರಾಜನ ಬಳಿಯಲ್ಲಿ ಒಂದು ಮಾತಿದೆ, ಆ ರಾಜನ ಬಳಿಯಲ್ಲಿ ಇಕ್ಷ್ವಾಕು ಕುಲದ ರಾಜನ ಬಳಿಯಲ್ಲಿ ಯಾರಾದರೂ ಏನಾದರೂ ಕೇಳಿಕೊಂಡು ಬಂದು ತೆಗೆದುಕೊಂಡು ಹೋದರೆ ಮತ್ತೊಬ್ಬರ ಬಳಿಯಲ್ಲಿ ಕೈ ಚಾಚ್ತಾ ಇರಲಿಲ್ಲಂತೆ. ಹಾಗೆ ದಾನವನ್ನು ಮಾಡ್ತಾ ಇದ್ದರು ಇಕ್ಷ್ವಾಕು ಕುಲದ ರಾಜರು. ಹಾಗೆ ಅದಕ್ಕನುಗುಣವಾಗಿ ಈ ಹೇಮಾಂಗ ಅನ್ನುವ ರಾಜ ವಿಶೇಷವಾಗಿ ದಾನಾದಿಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಒಂದು ಮಾತ್ರ ದಾನ ಮಾಡ್ತಾ ಇರಲಿಲ್ಲ, ಜಲದಾನ ಮಾಡ್ತಾ ಇರಲಿಲ್ಲ. ಇದೊಂದು ಹೇಮಾಂಗರಾಜನಲ್ಲಿ ನಾವು ಕಾಣ್ತಕ್ಕಂಥ ಒಂದು ಆ ಗುಣ. ಅದನ್ನು ಬೇಕಾದಷ್ಟು ದ್ರವ್ಯದಾನಗಳನ್ನು ಮಾಡುತ್ತಾ ಇದ್ದಾನೆ, ಗೋದಾನಗಳನ್ನು ಮಾಡುತ್ತಾ ಇದ್ದಾನೆ. ಆದರೆ ಬಾಯಾರಿ ಬಂದ ಜನಗಳಿಗೆ ನೀರನ್ನು ಕೊಡಪ್ಪ ಅಂದರೆ ಕೊಡ್ತಾ ಇರಲಿಲ್ಲ. ಇದು ಹೇಮಾಂಗನ ಒಂದು ಪ್ರವೃತ್ತಿ. ಯಾಕೆ ಅಂತ ಹೇಳಿದರೆ ಅವನದೊಂದು ಅರ್ಥ ಒಳ್ಳೆಯ ವಾದ ಮಾಡ್ತಾ ಇದ್ದ, ಅವನು ಯುಕ್ತಿಯುಕ್ತವಾದ ಒಂದು ವಾದವನ್ನು ಮಂಡಿಸ್ತಾ ಇದ್ದ. ಎಲ್ಲರೂ ಬಾಯಾರಿ ಬರ್ತಾ ಇದ್ದಾರೆ, ಋಷಿಮುನಿಗಳು ಎಲ್ಲರೂ ಬಂದವರಿಗೆಲ್ಲ ಯಥೇಚ್ಛವಾಗಿ ದಾನವನ್ನು ಕೊಟ್ಟಿದ್ದಾನೆ. ಸುವರ್ಣವನ್ನು ದಾನ ಕೊಟ್ಟ, ದಾನ ತೆಗೆದುಕೊಂಡ ಬ್ರಾಹ್ಮಣರು ಋಷಿಗಳು ಮುನಿಗಳು ಹೇಳ್ತಾ ಇದ್ದಾರೆ, ರಾಜ ಸುವರ್ಣವನ್ನು ದಾನ ಕೊಟ್ಟು ತುಂಬ ಬಹಳ ದೂರದಿಂದ ಬಂದಿದ್ದೇವೆ, ದೂರದಿಂದ ಬಂದ ನಮಗೆ ಬಾಯಾರಿದೆ, ಸ್ವಲ್ಪ ನೀರು ಕೊಡು. ನೀರು ಯಾಕೆ ಕೊಡ್ತಾ ಇಲ್ಲ, ನೀನು ಕೊಡಬೇಡಪ್ಪ, ನಿನ್ನ ಸೇವಕರಿಗೆ ಸುಮ್ಮನೆ ಜಲದಾನ ಮಾಡ್ರಿ ಅಂತ ಅಪ್ಪಣೆಯನ್ನು ಮಾಡು, ಬೇಕಾದಷ್ಟು ಜಲವನ್ನು ಕೊಡ್ತಾರೆ ಅವರು, ನಾವು ಅದನ್ನು ಸ್ವೀಕಾರ ಮಾಡಿ ಹರಸಿ ಹೋಗ್ತೇವೆ, ಜಲವನ್ನು ಯಾಕೆ ಕೊಡ್ತಾ ಇಲ್ಲ ನೀನು ಅಂತ ಕೇಳಿದೆ. ಒಂದು ಸ್ವಲ್ಪ ಆ ಕಡೆ ಹೋಗಲಿ ಹೇಳಿ ಅವರು ಪ್ರಸಾದ. ಆ ಋಷಿಗಳ ಮಾತಿಗೆ ಆ ರಾಜ ಹೇಳಿ ಕೇಳಿ ಏನೋ ಮಾಡ್ತಾ ಕೊಟ್ಟಿದ್ದಾನೆ ದಾನವನ್ನು, ಸುವರ್ಣನ ತೆಗೆದುಕೊಂಡಿದ್ದಾರೆ. ಬಾಯಾರಿದಾಗ ಸುವರ್ಣವನ್ನು ಪಾನ ಮಾಡಲಿಕ್ಕೆ ಸಾಧ್ಯವೋ? ಸುವರ್ಣವನ್ನು ಪಾನ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಲಿಕ್ಕೆ ಆಗೋದೇ ಇಲ್ಲ, ಮಾಡಿದರೆ ಬಾಯಾರಿಕೆ ಹೋಗೋದೂ ಇಲ್ಲ ಅಂತ. ಹಾಗೆ ವಿಶೇಷವಾಗಿರತಕ್ಕಂತಹ ದಾನವನ್ನು ಮಾಡಿಯೂ ಜಲದಾನವನ್ನು ಮಾಡದ ಈ ಹೇಮಾಂಗ ರಾಜ ಮುಂದೇನಾಯಿತು ಅವನ ಅವಸ್ಥೆ? ಜಲದಾನವನ್ನು ಮಾಡಲಿಲ್ಲ, ಅದರ ಪರಿಣಾಮವಾಗಿ ಸುವರ್ಣವನ್ನು ದಾನ ಕೊಟ್ಟಿದ್ದಾನೆ, ಜಲದಾನ ಮಾಡಲಿಲ್ಲ. ಆದರೂ ಬಯೋ ಹಾಗಿಲ್ಲ, ಯಾಕೆ ಅಂದರೆ ಕೈಯಲ್ಲಿ ಸುವರ್ಣವನ್ನು ಕೊಟ್ಟಿದ್ದಾನೆ. ಅಂತೂ ಋಷಿಗಳು ಸ್ವಲ್ಪ ಸಮಾಧಾನ ಮಾಡಿಕೊಂಡ್ರು, ಇರಲಿ ಬಿಡಪ್ಪ, ನಾನೇನು ಹೋಗಿ ಬೇರೆ ಕಡೆ ಪಾನ ಮಾಡಿಕೊಳ್ತೇವೆ ಅಂತ. ಅದಕ್ಕೆ ರಾಜನ ಉತ್ತರ ಏನು ಗೊತ್ತೋ? ಯಾಕೆ ಜಲದಾನವನ್ನು ನೀನು ಮಾಡಲಿಲ್ಲ ಅಂತ ಹೇಳಿದರೆ ರಾಜ ಉತ್ತರವನ್ನು ಕೊಟ್ಟದ್ದದಕ್ಕೆ, ಅಮೂಲ್ಯಂ ಸರ್ವತೋ ಲಭ್ಯಂ ತದ್ದಾದು ಕಿಂ ಫಲಂ ಭವೇತ್. ಯಾವುದು ಸುಲಭವಾಗಿ ಲೋಕದಲ್ಲಿ ಸಿಗುತ್ತೋ ಅದನ್ನು ನಾನೇ ಕೊಟ್ಟರೆ ಏನು ವಿಶೇಷ ಇದೆ?
ಇವತ್ತು ನೀರು ಸರಳವಾಗಿ ಎಲ್ಲ ಕಡೆಯೂ ಕೂಡ ಸಿಗತ್ತೆ. ರಾಜನಾಗಿ ನಾನು ಮುತ್ತು ರತ್ನ ವಜ್ರ ಹವಳ ಬಂಗಾರ ಇವುಗಳನ್ನು ಕೊಟ್ಟರೆ ನನಗೆ ಹೆಮ್ಮೆ. ರಾಜನಾದವ ಇದನ್ನು ಕೊಡಬೇಕು. ಇದು ಎಲ್ಲ ಕಡೆಯೂ ಕೂಡ ಸಿಗೋದಿಲ್ಲ, ನೀರು ಎಲ್ಲ ಕಡೆಯೂ ಕೂಡ ಸಿಗತ್ತೆ. ಹಾಗಾಗಿ ಅದನ್ನೇ ನಾನು ದಾನ ಕೊಟ್ಟರೆ ವಿಶೇಷ ಏನು ಬಂತು ಅಂತ ಕೇಳಿದ. ಆಗಿನ ಕಾಲದಲ್ಲಿ ನೀರು ಸುಲಭವಾಗಿ ಸಿಗುತ್ತಿತ್ತೋ ಏನು, ಈಗ ನೀರಿಗೂ ನಾವು ಬೆಲೆ ಕೊಟ್ಟು ಕೊಟ್ಟುಕೊಳ್ಳುವ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಂದಿದೆ ಅಂತ. ಅಂತೂ ರಾಜ ಹೇಳಿದ, ಬೇಕಾದಷ್ಟು ಸುಲಭವಾಗಿ ಸಿಗುವ ನೀರನ್ನು ನಾನು ದಾನ ಯಾಕೆ ಮಾಡಬೇಕು? ಸುವರ್ಣವನ್ನು ದಾನ ಮಾಡ್ತೇನೆ, ಭೂದಾನವನ್ನು ಮಾಡುತ್ತೇನೆ, ಗೋದಾನವನ್ನು ಮಾಡುತ್ತೇನೆ, ಇದು ಸುಲಭವಾಗಿ ಎಲ್ಲ ಕಡೆ ಸಿಗೋದಿಲ್ಲ. ಆದ್ದರಿಂದ ಇದು ದುರ್ಧೀಹಿ ಹೇತುವಾದೈಹಿ ನಜಲಂ ದತ್ತವಾನ್ ವಿಭು. ಹೀಗೆ ವಾದವನ್ನು ಮಾಡಿ ಉಳಿದ ಪದಾರ್ಥಗಳ ದಾನವನ್ನು ಮಾಡ್ತಾ ಇದ್ದೇ ವಿನಃ ಜಲದಾನವನ್ನು ಆ ಹೇಮಂಗರಾಜ ತಾನು ಮಾಡ್ತಾ ಇರಲಿಲ್ಲ ಅಂತ. ಅದರ ಪರಿಣಾಮ ಏನಾಯಿತು ಕೊನೆಗೆ? ಹೇಮಂಗರಾಜ ಹೀಗೆ ಎಲ್ಲ ದಾನಗಳನ್ನು ಮಾಡಿಯೂ ಅವ ಮತ್ತೊಂದು ಕೆಲಸವನ್ನು ಮಾಡ್ತಾ ಇದ್ದಂತೆ. ಅವ ದಾನವನ್ನು ಮಾಡ್ತಾ ಇದ್ದ, ಧರ್ಮಿಯೂ ಆಗಿದ್ದ. ಧರ್ಮವನ್ನು ಮಾಡುವಾಗ, ದಾನವನ್ನು ಮಾಡುವಾಗ ಹೇಗೆ, ಯಾರಿಗೆ ದಾನವನ್ನು ಮಾಡಬೇಕು? ಸತ್ಪಾತ್ರರಿಗೆ ದಾನವನ್ನು ಮಾಡಬೇಕು ಅಂತ ಹೇಳುತ್ತಾರೆ ನಾರಾಯಣ ಪಂಡಿತಾಚಾರ್ಯ. ಒಂದು ಕಡೆ ಹೇಳಿದರು, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ನಾವು ಪಾತ್ರಾಪಾತ್ರತೆಯನ್ನು ಅರಿತು ದಾನವನ್ನು ಮಾಡಿದರೆ ಅದು ಸಫಲವಾಗುತ್ತೆ. ಆ ದೃಷ್ಟಿಯಲ್ಲಿ ನಾವು ದಾನ ಮಾಡೋದಿದ್ರೆ ಯೋಗ್ಯರಿಗೆ, ಸತ್ಪಾತ್ರರಿಗೆ ನಾವು ದಾನವನ್ನು ಮಾಡಬೇಕು. ಆದರೆ ಈ ಹೇಮಾಂಗ ರಾಜ ವಿಚಿತ್ರವಾದ ಪ್ರವೃತ್ತಿ ಉಳ್ಳವನಾಗಿದ್ದಾನೆ ಅಂತ. ಅವ ಎಲ್ಲರಿಗೂ ದಾನವನ್ನು ಮಾಡ್ತಾ ಇದ್ದಾನೆ, ಶ್ರೋತ್ರಿಯರಾದವರಿಗೂ ದಾನ ಮಾಡ್ತಾ ಇದ್ದಾನೆ. ಜೊತೆಗೆ ಪಂಡಿತರು ವಿದ್ವಾಂಸರು ಅಂತ ಯಾರಿದ್ದಾರೆಯೋ ಅವರಿಗಿಂತ ಹೆಚ್ಚಿಗೆ ಬೇರೆಯವರಿಗೆ ಅವ ಮನ್ನಣೆಯನ್ನು ಕೊಡ್ತಾ ಇದ್ದಾನೆ. ಯಾರು ಬಡವರೋ, ಯಾರು ಅಂಗವಿಕಲರೋ, ಯಾರು ನಿರ್ಗತಿಕರೋ, ಯಾರು ಪಾಪಿಗಳಾಗಿಯೂ ಇರ್ತಾರೆಯೋ ಅಂಥವರಿಗೂ ದಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಈ ಹೇಮಾಂಗರಾಜ. ಇದು ಅವನ ಜೀವನದಲ್ಲಿ ಅವ ಪಡೆದುಕೊಂಡ ದುರ್ನಡತೆ, ಅವನು ತೋರಿಕೊಂಡ ದುರ್ನಡತೆ ಅಂತ. ದಾನ ಮಾಡಬೇಕಾದರೆ ಯೋಗ್ಯರಿಗೆ ದಾನ ಮಾಡಬೇಕು, ಅಯೋಗ್ಯರು ಅಂತಾದರೆ ಇದು ವಾಸ್ತವಿಕವಾಗಿ ಶಾಸ್ತ್ರ ವಿಹಿತವಾದದ್ದು. ಅಂಗವಿಕಲರಿಗೆ ದಾನವನ್ನು ಮಾಡಬೇಕು, ಅವರನ್ನು ನೋಡಿಕೊಳ್ಳಬೇಕು, ನೋಡಿಕೊಳ್ಳಬೇಕಾದ್ದು ಕ್ಷತ್ರಿಯರ ಕರ್ತವ್ಯ. ಹೌದು, ಅದರಂತೆ ಮಾಡಿದ ಹೇಮಾಂಗರಾಜ. ಆದರೆ ಯಾರು ನೀಚರಿರ್ತಾರೆಯೋ ಅವರಿಗೂ ದಾನ ಮಾಡಿದ ಅಂತ ಶಾಸ್ತ್ರ ಹೇಳಿತು. ಅಯೋಗ್ಯರಿಗೆ ಎಂದೂ ಯಾವ ವಿಧವಾದ ದಾನವನ್ನೂ ಮಾಡಬಾರದು. ಹಾಗಿರುವಾಗ ಹೇಮಾಂಗರಾಜ ಪಂಡಿತರನ್ನು, ವಿದ್ವಾಂಸರನ್ನು, ಶ್ರೋತ್ರಿಯರನ್ನು ಬದಿಗಿಟ್ಟ, ಅವರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟ ಹೇಮಾಂಗರಾಜ. ಅದರ ಪರಿಣಾಮ ಅವ ರಾಜನಾಗಿ ನೀರನ್ನು ದಾನ ಮಾಡದೆ ಕೇವಲ ಪದಾರ್ಥಗಳನ್ನು ದಾನ ಮಾಡಿದ್ದು ಒಂದು, ಮತ್ತೊಂದು ಯೋಗ್ಯರಿಗೆ ದಾನವನ್ನು ಮಾಡಬೇಕಾದ್ದು ಅದರ ಜೊತೆಗೆ ಅಯೋಗ್ಯರಿಗೂ ದಾನವನ್ನು ಮಾಡಿದ. ಇದು ಅವ ಮಾಡಿದ ಎರಡನೆಯ ಅಪರಾಧ. ಈ ಎರಡು ಅಪರಾಧಗಳಿಗೆ ಅವ ಮುಂದೆ ದೊಡ್ಡ ಒಂದು ಕೆಟ್ಟ ಯೋನಿಯಲ್ಲಿ, ಪಕ್ಷಿಯ ಯೋನಿಯಲ್ಲಿ ಅವ ಹುಟ್ಟಬೇಕಾಯಿತು. ಅದಕ್ಕೆ ಹೇಳುತ್ತಾರೆ ಮುಂದೆ ಅವ ಮುಂದಿನ ಜನ್ಮದಲ್ಲಿ ಚಾತಕ ಪಕ್ಷಿಯಾಗಿ ಅವ ಹುಟ್ಟಿದ. ಚಾತಕ ಪಕ್ಷಿ ಅದರ ಸ್ವಭಾವ ನಾವು ಕಂಡಿರ್ತೇವೆ ನೋಡಿ. ಚಾತಕ ಪಕ್ಷಿ ಯಾವಾಗಲೂ ಯಾವಾಗ ನೀರು ಸಿಗತ್ತೆ ಅಂತ ಬಾಯಿ ತೆರೆದು ಕೂತಿರುತ್ತೆ. ಮಳೆ ಯಾವಾಗ ಬರುತ್ತೆ, ನನಗೆ ಯಾವಾಗ ನೀರು ಸಿಕ್ಕಿತು ಅಂತ ಚಾತಕ ಪಕ್ಷಿ ಕಾಯ್ಕೊಂಡು ಕೂತಿರುತ್ತೆ. ನಾವೆಲ್ಲ ತಮಾಷೆ ಮಾಡೋದುಂಟಲ್ಲ, ಚಾತಕ ಪಕ್ಷಿಯಾಗಿ ಯಾಕೆ ಇಲ್ಲಿ ಕಾಯ್ಕೊಂಡಿದ್ದೀಯಾ ಅಂತ. ಯಾಕೆ ಅಂದರೆ ಆ ಪಕ್ಷಿಯ ಸ್ವಭಾವವೇ ಹಾಗೆ, ಯಾವಾಗಲೂ ಮಳೆ ಬೇಕು, ನೀರು ಬೇಕು. ನೀರು ಯಾವಾಗ ಬರುತ್ತೆ ಅಂತ ಹಾತೊರೆದು ಬಾಯಿ ತೆರೆದು ಕೂತಿರತಕ್ಕಂಥ ಚಾತಕ ಪಕ್ಷಿಯ ಜನ್ಮವನ್ನೇ ಅವ ಪಡೆದುಕೊಂಡ. ಒಂದಲ್ಲ ಎರಡಲ್ಲ ಮೂರು ಬಾರಿ ಅವ ಚಾತಕ ಪಕ್ಷಿಯ ಜನ್ಮದಲ್ಲಿ ಅವ ಜನ್ಮವನ್ನು ಅವ ಪಡೆದುಕೊಂಡ ಹೇಮಾಂಗರಾಜ ಅಂತ. ಕಾರಣ ಅವ ಜಲದಾನವನ್ನು ಮಾಡುತ್ತರ ಪ್ರಭಾವ ಅವನಿಗೆ ಮುಂದೆ ಚಾತಕ ಪಕ್ಷಿಯಾಗಿ ಹುಟ್ಟುವ ಆ ಒಂದು ಪ್ರಸಂಗ ಅವನ ಜೀವನದಲ್ಲಿ ಬಂದಿದೆ. ಅದಕ್ಕೋಸ್ಕರ ಒಂದು ಮಾತಿದೆ, ನಾದತ್ತ ಉಪತಿಷ್ಠತೆ ಅಂತ ಹೇಳ್ತಾರೆ. ನಾವೇನು ಕೊಡ್ತೇವೋ ಅದೇ ನಮ್ಮ ಜೊತೆಗೆ ಬರುತ್ತೆ ವಿನಃ ನಾವು ಕೊಡದೇ ಇದ್ದದ್ದು ನಮ್ಮ ಜೊತೆಗೆ ಬರೋದಿಲ್ಲ ಅಂತ. ಕನ್ಯಾದಾನ ಮಾಡಿದರೆ ನಮಗೆ ಕನ್ಯೆ ಸಿಗ್ತಾಳೆ, ಭೂದಾನ ಮಾಡಿದರೆ ನಮಗೆ ಭೂ ಸಿಗತ್ತೆ, ದ್ರವ್ಯದಾನ ಮಾಡಿದರೆ ನಮಗೆ ದ್ರವ್ಯ ಸಿಗತ್ತೆ, ಅನ್ನದಾನ ಮಾಡಿದರೆ ನಮಗೆ ಅನ್ನ ಸಿಗತ್ತೆ, ಹೀಗೆ ಜಲದಾನ ಮಾಡಿದರೆ ನಮಗೆ ಮುಂದಿನ ಜನ್ಮದಲ್ಲಿ ಜಲ ಸಿಗತ್ತೆ. ಹಾಗಾಗಿ ನಾ ದತ್ತಂ ಉಪತಿಷ್ಠತೆ, ನಾನೇನೂ ಈ ಜನ್ಮದಲ್ಲಿ ಕೈ ಎತ್ತಿ ಕೊಡೋದಿಲ್ಲ ಅಂತಾದರೆ ಮುಂದಿನ ಜನ್ಮದಲ್ಲಿ ನಿನಗೇನು ಸಿಗೋದಿಲ್ಲ. ಇದು ಖಚಿತ. ಇದು ಯಾಕೆ ಅಂದರೆ ನಾವು ಕೊಟ್ಟರಷ್ಟೇ ಅದು ತಿರುಗಿ ನಮಗೆ ವಾಪಸ್ ಬರುತ್ತೆ ವಿನಃ ಕೊಡದೆ ಹಾಗೇ ನಮ್ಮಲ್ಲೇ ನಾವು ಇಟ್ಟುಕೊಂಡಿದ್ದರೆ ಯಾವ ವಸ್ತುಗಳು ನಮಗೆ ತಿರುಗಿ ಬರೋದಿಲ್ಲ. ಅದಕ್ಕೋಸ್ಕರ ಕೊಡಬೇಕು,
ದಾನ ಮಾಡಬೇಕು. ಆ ದಾನದಿಂದ ವಿಶೇಷವಾದ ಫಲವನ್ನು ನಾವು ಈಗಲೂ ಅನುಭವಿಸ್ತೇವೆ, ಮುಂದೆ ನಮಗೆ ಕಷ್ಟಕಾಲದಲ್ಲಿಯೂ ಕೂಡ ದಾನದ ಪುಣ್ಯ ನಮ್ಮನ್ನು ಕೈ ಹಿಡಿಯುತ್ತೆ. ಆ ದೃಷ್ಟಿಯಿಂದ ಈ ಹೇಮಾಂಗರಾಜ ಜಾತಕ ಪಕ್ಷಿಯಾಗಿ ಮುಂದಿನ 3 ಜನ್ಮಗಳಲ್ಲಿ ಜಾತಕ ಪಕ್ಷಿಯಾಗಿ ತಾನು ಹುಟ್ಟಿಕೊಂಡ. ಅಷ್ಟಕ್ಕೆ ಕಡಿಲಿಲ್ಲ ಅವನ ಪಾಪಗಳು. ಮಾಡಿದ್ದು ಎರಡೆರಡು ಅಪರಾಧ, ಒಂದು ಜ್ಞಾನಿಗಳನ್ನು ಕಡೆಗಾಣಿಸಿದ್ದು ಒಂದು, ಅಯೋಗ್ಯರಿಗೆ ದಾನ ಮಾಡಿದ್ದು ಮತ್ತೊಂದು. ಈ ಎರಡರ ಪ್ರಭಾವದಿಂದ ಮುಂದಿನ 3 ಜನ್ಮಗಳಲ್ಲಿ ಜಾತಕ ಪಕ್ಷಿಯಾಗಿ ಹುಟ್ಟಿದ ಆ ಹೇಮಾಂಗರಾಜ, ನಂತರ ಇನ್ನೂ ಅನೇಕ 7 ಜನ್ಮಗಳಲ್ಲಿ ನಾಯಿಯಾಗಿ ಹುಟ್ಟಿದ, ಹಂದಿಯಾಗಿ ಹುಟ್ಟಿದ, ಬೇರೆ ಬೇರೆ ಕಾಡಿನ ಪ್ರಾಣಿಗಳ ಯೋನಿಗಳಲ್ಲಿ ತಾನು ಹುಟ್ಟುತ್ತಾ ಇದ್ದಾನೆ. ಹೀಗೆ ಅನೇಕ ಜನ್ಮಗಳನ್ನು ಪಡೆದು 7 ಜನ್ಮ ಕಳೀತು. 7 ಜನ್ಮ ಕಳೆದ ನಂತರ ಮತ್ತೊಂದು ಜನ್ಮ ಬಂತು ಅವನಿಗೆ. ಅದೇ ಹಲ್ಲಿಯ ಜನ್ಮವನ್ನು ಹೇಮಾಂಗರಾಜ ತಾನು ಪಡೆದುಕೊಂಡ. ಹಲ್ಲಿಯಾಗಿ ಹುಟ್ಟಿದ, ಹಲ್ಲಿಯಾಗಿ ಒಂದು ರಾಜನ ಮನೆಯಲ್ಲಿ ತಾನು ಹುಟ್ಟುತ್ತಾ ಇದ್ದಾನೆ. ಅವ ರಾಜ ಶ್ರುತಕೀರ್ತಿ ಅಂತ ಒಬ್ಬ ರಾಜ. ಆ ರಾಜನ ಮನೆಯಲ್ಲಿ ಹಲ್ಲಿಯಾಗಿ ಹುಟ್ಟಿದ ಆ ಹೇಮಾಂಗರಾಜ. ಹಲ್ಲಿಯಾಗಿ ಅದು ಎಂಥ ಹಲ್ಲಿ, ಎಷ್ಟು ವರ್ಷ ಇದ್ದಾನಂತೆ, 86 ವರ್ಷಗಳು ಕಳೆದಿದ್ದಾವೆ. ರಾಜನನ್ನೇ ಪ್ರತಿನಿತ್ಯ ನೋಡ್ತಾ ಇದ್ದಾನೆ. ಒಳ್ಳೆಯ ಕೀರ್ತಿವಂತನಾದ ರಾಜ, ಧಾರ್ಮಿಕನಾದ ರಾಜ, ತನ್ನಲ್ಲಿ ಇಲ್ಲದ ಅನೇಕ ಗುಣಗಳನ್ನು ಆ ಶ್ರುತಕೀರ್ತಿ ಎಂಬ ರಾಜನಲ್ಲಿ ತಾನು ಕಾಣ್ತಾ ಇದ್ದಾನೆ. ಇವನು ಇಷ್ಟು ಜನ್ಮಗಳನ್ನು ಕಳೆದರೂ ಒಂದು ವಿಶೇಷ ಏನಪ್ಪ ಅಂದರೆ, ಇವ ಇಷ್ಟು ದಾನವನ್ನು ಮಾಡಿದ್ದಾನಲ್ಲ, ಅದರ ಪ್ರಭಾವ ಇವನಿಗೆ ಪೂರ್ವಜನ್ಮದ ಸ್ಮರಣೆ ಮಾತ್ರ ಹೋಗಿಲ್ಲ ಅಂತ ಹೇಮಾಂಗರಾಜನಿಗೆ. ಇಷ್ಟು ದುರ್ಯೋನಿಗಳಲ್ಲಿ ತಾನು ಹುಟ್ಟಿ ಬಂದರೂ ಪೂರ್ವಜನ್ಮದ ಸ್ಮರಣೆಗಳು ಮಾತ್ರ ಹೋಗಲಿಲ್ಲ. ತನ್ನಲ್ಲಿಲ್ಲದ ಅನೇಕ ಗುಣಗಳನ್ನು ಶ್ರುತಕೀರ್ತಿಯಲ್ಲಿ ತಾನು ಕಾಣ್ತಾ ಇದ್ದಾನೆ. ಬಹಳ ಆನಂದಪಟ್ಟ, ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ, ಪ್ರಾಯಶ್ಚಿತ್ತಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಆ ಶ್ರುತಕೀರ್ತಿಯ ಮನೆಯಲ್ಲಿ ಬಹಳ ವೃದ್ಧ ಹಲ್ಲಿ, 86 ವರ್ಷ, ಆ ಕಂಚಿಯಲ್ಲಿರುವ ಹಲ್ಲಿಗಿಂತಲೂ ದೊಡ್ಡ ಹಲ್ಲಿಯಾಗಿ ಬೆಳೆದು ನಿಂತಿದ್ದಾನೆ ಇವ ಆ ಹೇಮಾಂಗರಾಜ. ಬಹಳ ವೃದ್ಧ ಹಲ್ಲಿ. ಒಂದು ದಿನ ಆ ಶ್ರುತಕೀರ್ತಿಯ ಮನೆಗೆ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದಾನೆ, ಶ್ರುತದೇವ ಅಂತ ಒಬ್ಬ ಬ್ರಾಹ್ಮಣ. ಆ ಶ್ರುತದೇವರ ಆಗಮನ ಆಯಿತು. ಶ್ರುತಕೀರ್ತಿಗೆ ಎಲ್ಲಿಲ್ಲದ ಆನಂದ. ಇಂಥ ಒಂದು ಬ್ರಾಹ್ಮಣರನ್ನು ಬರಮಾಡಿಕೊಳ್ಳುವ, ಆದರ ಉಪಚಾರಗಳನ್ನು ಮಾಡುವ ದೊಡ್ಡ ಒಂದು ಸೌಭಾಗ್ಯ ಅದು ನನಗೆ ಸಿಕ್ಕಿದೆಯಲ್ಲ ಅಂತ ಹೇಳಿ ಆನಂದದಿಂದ ಆ ಶ್ರುತದೇವ ಎಂಬ ಬ್ರಾಹ್ಮಣನನ್ನು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಪಾದಪ್ರಕ್ಷಾಲನೆಯನ್ನು ಮಾಡಿ ಆ ಬ್ರಾಹ್ಮಣನ ಎಲ್ಲ ಪಾದೋದಕವನ್ನು ಮನೆಯಲ್ಲೆಲ್ಲ ಸಿಂಪಡಿಸಲಿಕ್ಕೆ ಶುರು ಮಾಡಿದ ಆ ಶ್ರುತಕೀರ್ತಿ. ಮನೆಯಲ್ಲೆಲ್ಲ ಸಿಂಪಡಿಸಲಿಕ್ಕೆ ನಾವೆಲ್ಲ ಹಾಗೆ ಮಾಡ್ತೇವಲ್ಲ, ಏನಾದರೂ ಅಶೌಚಗಳು ಬಂದರೆ ಪುಣ್ಯಾಹ ಮಾಡಿಸ್ತೇವೆ, ಪುಣ್ಯ ಆದ ನೀರನ್ನು ಎಲ್ಲ ಕಡೆಯೂ ಕೂಡ ಅಶುದ್ಧವಾದ ಮನೆಯೆಲ್ಲ ಶುದ್ಧವಾಗಲಿ ಅಂತ ನಾವೆಲ್ಲ ಕಡೆ ಪ್ರೋಕ್ಷಣೆ ಮಾಡುವಂತೆ ಆ ವಿಪ್ರಪಾದೋದಕವನ್ನು ಶ್ರುತಕೀರ್ತಿ ಎಂಬ ರಾಜ ಎಲ್ಲ ಎಲ್ಲ ಕಡೆಗಳಲ್ಲಿಯೂ ಕೂಡ ಅವ ಪ್ರೋಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದ. ಆ ವಿಪ್ರಪಾದೋದಕ ಬಾಯಿಲ ಮೇಲೆ ಕುಳಿತ ಹಲ್ಲಿಯ ಮೇಲೆ ಬಿತ್ತು. ಕೂಡಲೇ ಯಾವಾಗ ವಿಪ್ರಪಾದೋದಕ ಹಲ್ಲಿಯ ಮೇಲೆ ಬಿತ್ತೋ, ಸ್ಪರ್ಶ ಆಯಿತೋ, ಕೂಡಲೇ ಹಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿತಂತೆ. ಆಶ್ಚರ್ಯ, ಶ್ರುತಕೀರ್ತಿಗೂ ಆಶ್ಚರ್ಯ, ಬಂದ ಬ್ರಾಹ್ಮಣನಿಗೂ ಆಶ್ಚರ್ಯ. ಆ ಶ್ರುತದೇವನನ್ನು ಕುರಿತು ಹಲ್ಲಿ ಹೇಳ್ತಾ ಇದೆ, ಶ್ರುತದೇವ ಇವತ್ತು ನಾನು ಕೃತಾರ್ಥನಾದೆ ಅಂತಂತು. ಯಾಕೆ ಅಂದರೆ ನಿನ್ನ ದರ್ಶನ, ನಿನ್ನ ಪಾದೋದಕ ನನ್ನನ್ನು ಉದ್ಧಾರ ಮಾಡಿತು. ಹಲ್ಲಿ ಮಾತನಾಡೋದನ್ನು ಕೇಳಿ ಆಶ್ಚರ್ಯಪಟ್ಟ ಆ ಶ್ರುತದೇವ. ನನ್ನ ಪಾದೋದಕದಿಂದ ನಿನ್ನ ಉದ್ಧಾರ ಆದದ್ದು ಹೇಗೆ, ಯಾರು ನೀನು, ಹಲ್ಲಿಯಾಗಿ ಮಾತನಾಡ್ತಾ ಇದ್ದೀಯಲ್ಲ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಆ ಹಲ್ಲಿಯಾಗಿ ಇದ್ದ ಹೇಮಾಂಗರಾಜ ಉತ್ತರವನ್ನು ಕೊಡ್ತಾ ಇದ್ದಾನೆ. ನನ್ನ ಅವಸ್ಥೆ ಹೀಗೆ, ನಾನು ಒಬ್ಬ ರಾಜ, ಹೇಮಾಂಗ ಅಂತ ಹೇಳಿ ರಾಜ, ಬೇಕಾದಷ್ಟು ದ್ರವ್ಯದಾನ ಮಾಡಿದೆ, ಗೋದಾನವನ್ನು ಮಾಡಿದೆ, ಎಲ್ಲರಿಗೂ ದಾನವನ್ನು ಮಾಡಿದರೆ, ಆದರೆ ಜಲದಾನವನ್ನು ಮಾಡದ್ದರ ಪ್ರಭಾವದಿಂದಾಗಿ ನಾನಿವತ್ತು ಅನೇಕ ಯೋನಿಗಳಲ್ಲಿ ಹುಟ್ಟಿ ಹಲ್ಲಿಯಾಗಿ ನಾನು ಹುಟ್ಟಿದ್ದೇನೆ. ನನಗೆ ಹಲ್ಲಿ ಜನ್ಮ ಬಂದಿದೆ, ಇದರಿಂದ ಮುಕ್ತನನ್ನಾಗಿ ಮಾಡಬೇಕು, ಅದಕ್ಕೆ ನೀನೇ ಕಾರಣ, ನೀನೇ ನನ್ನನ್ನು ಮುಕ್ತನನ್ನಾಗಿ ಮಾಡಬೇಕು ಅಂತ ಆ ಹಲ್ಲಿಯ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ ಶ್ರುತದೇವನ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ಹೇಮಾಂಗರಾಜ, ಶ್ರುತದೇವ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಇದು ನೀನು ಮಾಡಿದ್ದು ಮಹಾ ಅಪರಾಧ, ದೊಡ್ಡ ತಪ್ಪನ್ನು ಮಾಡಿದ್ದು. ಬ್ರಾಹ್ಮಣರನ್ನು, ವಿದ್ವಾಂಸರನ್ನು, ಜ್ಞಾನಿಗಳನ್ನು ಎಂದೂ ಕಡೆಗಾಣಿಸಬಾರದು. ದಾನವನ್ನು ಮಾಡುವಾಗ ಪಾತ್ರಾಪಾತ್ರತೆಯನ್ನು ಅರಿತು ದಾನವನ್ನು ಮಾಡಬೇಕು. ಜೊತೆಗೆ ಜಲದಾನ, ಇದು ಅತ್ಯಂತ ಶ್ರೇಷ್ಠವಾದ ದಾನ. ಉಳಿದ ಎಲ್ಲ ದಾನಗಳನ್ನು ಮಾಡಿ
ಜಲದಾನವನ್ನು ಮಾಡದೇ ಇದ್ದದ್ದರಿಂದ ನನಗೆ ಬಂದಿದೆ, ಇದು ಒಂದು ಅಪರಾಧ. ಹಾಗಾಗಿ ನೀನು ಮಾಡಿದ ಎರಡು ತಪ್ಪುಗಳು ಇನ್ನೊಮ್ಮೆ ನಿನ್ನಿಂದ ನಡೆಯೋದಿಲ್ಲ ಅಂತ ನೀನು ಭರವಸೆ ಕೊಟ್ಟಿ ಅಂತಾದರೆ ನಿನ್ನ ಶಾಪವನ್ನು ನಾನು ಮೋಚನೆಗೊಳಿಸುತ್ತೇನೆ, ನಿನ್ನ ಈ ದುರ್ಯೋಧನೆಯಿಂದ ಮುಕ್ತನನ್ನಾಗಿ ಮಾಡುತ್ತೇನೆ ಅಂತ ಮಾತನ್ನು ತೆಗೆದುಕೊಂಡ್ರಂತೆ ಆ ಶ್ರುತದೇವ ಎಂಬ ಬ್ರಾಹ್ಮಣ. ಆಯಿತು, ಇನ್ನೊಮ್ಮೆ ನಾನು ತಪ್ಪು ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಆ ಹೇಮಾಂಗರಾಜ ಹೇಳಿದಾಗ ಆಯಿತು ಕೆಳಗಿಳಿದು ಬಾ ಅಂತಂದ್ರಂತೆ ಆ ಶ್ರುತದೇವ ಬ್ರಾಹ್ಮಣ. ಕೂಡಲೇ ಧಪ್ಪ ಅಂತ ಹೇಳಿ ಕೆಳಗಡೆ ಬಿದ್ದ, ಬಿತ್ತು ಆ ಹಲ್ಲಿ. ಬಿದ್ದಾಗ ಹೇಳಿದ್ರಂತೆ ಶ್ರುತದೇವ ಎಂಬ ಬ್ರಾಹ್ಮಣ, ನಿನಗೆ ಈ ಒಂದು ಹಲ್ಲಿಯ ಜನ್ಮದಿಂದ ನಾನು ಮುಕ್ತನನ್ನಾಗಿ ಮಾಡಬೇಕು ಅಂತಾದರೆ ನಾನೇನು ಮಾಡುತ್ತೇನೆ ಗೊತ್ತೋ? ನಾನು ಅನೇಕ ತೀರ್ಥಕ್ಷೇತ್ರಗಳ ಅಟನೆಯನ್ನು ಮಾಡಿ ಬೇಕಾದಷ್ಟು ಪುಣ್ಯಗಳನ್ನು ಸಂಪಾದನೆ ಮಾಡಿದ್ದೇನೆ. ವೆಂಕಟಾಚಲಕ್ಕೂ ಅನೇಕ ಬಾರಿ ಹೋಗಿ ಅಲ್ಲಿಯ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿದ್ದೇನೆ. ಹಾಗಾಗಿ ಅನೇಕ ಬಾರಿ ನಾನು ಸ್ವಾಮಿ ಪುಷ್ಕರಣಿಯ ಸ್ನಾನವನ್ನು ಮಾಡಿದ್ದೇನೆ. ಆ ಅನೇಕ ಬಾರಿ ಮಾಡಿದ ಸ್ನಾನಗಳಲ್ಲಿ ಒಂದು ದಿನದ ಸ್ನಾನದ ಫಲವನ್ನು ನಿನಗೆ ಧಾರೆ ಏರಿದ್ದೇನೆ. ಒಂದು ದಿನದ ಸ್ವಾಮಿ ಪುಷ್ಕರಣಿಯ ತೀರ್ಥದ ಸ್ನಾನದ ಪುಣ್ಯವನ್ನು ನಿನಗೆ ಕೊಡ್ತೇನೆ, ಉದ್ಧತನಾಗು ಅಂತ ಹೇಳಿದಂತೆ ಶ್ರುತದೇವ ಎಂಬ ಬ್ರಾಹ್ಮಣ. ಇದು ಆ ಪುಣ್ಯವನ್ನು ಧಾರೆ ಎರೆದು ಕೊಟ್ಟಿದ್ದಾರಂತೆ ಶ್ರುತದೇವ ಎಂಬ ಬ್ರಾಹ್ಮಣ. ಹೇಮಾಂಗರಾಜ ಹಲ್ಲಿಯ ರೂಪದಲ್ಲಿದ್ದ ಹೇಮಾಂಗರಾಜ ಸುಂದರವಾದ ರೂಪವನ್ನು ತಾನು ತೆಗೆದುಕೊಂಡು ಮತ್ತೆ ಯಥಾಪ್ರಕಾರವಾಗಿ ಜ್ಞಾನ ದಾನ ಧರ್ಮಾದಿಗಳನ್ನು ಮಾಡಿ ಜಲದಾನವನ್ನೂ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿ ಅವ ಮೋಕ್ಷಕ್ಕೆ ಹೋದ ಅನ್ನುವ ಕಥೆಯನ್ನು ಸ್ಕಂದ ಪುರಾಣ ಅದು ಉಲ್ಲೇಖ ಮಾಡುತ್ತಾ ಇದೆ ಅಂತ. ವಾಸ್ತವಿಕವಾಗಿ ಸ್ಕಂದ ಪುರಾಣ ತಾಮಸ ಪುರಾಣ, ಇಂಥ ತಾಮಸ ಪುರಾಣದಲ್ಲಿಯೂ ವೆಂಕಟೇಶನ ಶ್ರೀನಿವಾಸನ ಇಂಥ ಒಂದು ವೆಂಕಟಾಚಲದ ಮಹಿಮೆ ಅದು ಉಲ್ಲೇಖ ಆಗ್ತಾ ಇದೆ ಎಂದರೆ ಎಷ್ಟು ವಿಷ್ಣು ಸರ್ವೋತ್ತಮತ್ವವನ್ನು ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ ವೇದವ್ಯಾಸರು ಅನ್ನೋದನ್ನು ಬಹಳ ಸೊಗಸಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದು ಸ್ವಾಮಿ ಪುಷ್ಕರ್ಣಿಯ ಒಂದು ವೆಂಕಟಾಚಲದ ಮಹಿಮೆ ಎಂಬುದಾಗಿ ಅರ್ಥೈಸಿಕೊಂಡಾಗ ಆ ವೆಂಕಟಾಚಲಕ್ಕೆ ಅದರಲ್ಲಿಯೂ ಎಲ್ಲ ತೀರ್ಥಗಳ ಉಗಮಸ್ಥಾನವಾದ ಆ ಸ್ವಾಮಿ ಪುಷ್ಕರ್ಣಿಗೆ ಎಷ್ಟೆಲ್ಲ ಮಹತ್ವ ಇದೆ. ವಿಶ್ವಾಸಘಾತದಿಂದ ಬಂದ ಪಾಪವನ್ನು ಕಳೆಯುತ್ತೆ, ಬ್ರಹ್ಮಹತ್ಯೆಯಿಂದ ನಾವು ಮಾಡಿದ ಪಾಪಗಳನ್ನು ಕಳೆಯುತ್ತೆ. ಇಂಥ ದಾನ ಧರ್ಮಾದಿಗಳನ್ನು ನಾವು ತಿಳಿಯದೆ ಕ್ರಮ ಪ್ರಕಾರವಾಗಿ ಮಾಡದೇ ನಾವು ಪಾಪಗಳನ್ನು ಸಂಗ್ರಹ ಮಾಡಿದರೆ ಆ ಪಾಪಗಳನ್ನು ಕಳೆಯುವ ಸಾಮರ್ಥ್ಯ, ಎಲ್ಲ ವಿಧವಾದ ಸಾಮರ್ಥ್ಯ ಅದು ಈ ಸ್ವಾಮಿ ಪುಷ್ಕರಣಿಗಿದೆ. ಅಂಥ ಸ್ವಾಮಿ ಪುಷ್ಕರಣಿಯನ್ನು ಪಡೆದ ಪರ್ವತವೇ ಅದು ವೆಂಕಟಾಚಲ ಎಂಬುದಾಗಿ ನಾವು ಅರ್ಥೈಸಿಕೊಂಡಾಗ ಆ ವೆಂಕಟಾಚಲದ ಮಹಿಮೆ ಅದು ಎಷ್ಟಿದೆ ಎಂಬುದಾಗಿ ನಾವು ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಒಂದು ವಿಧವಾದ ವೆಂಕಟಾಚಲದ ಮಹಿಮೆಯನ್ನು ತಿಳಿದು ಮುಂದೆ ಶ್ರೀನಿವಾಸನ ಕಲ್ಯಾಣದ ಕಥೆಯಲ್ಲಿ ಸಾಕ್ಷಾತ್ ಭಗವಂತ ಲೋಕಕ್ಕೆ ತಿಳಿಸಿಕೊಟ್ಟ ನೀತಿ. ಇವತ್ತು ಆಳು ಮಾಡಿದ್ದು ಹಾಳು ಅಂತ ಒಂದು ಗಾದೆ ಇದೆ, ಅದನ್ನು ತೋರಿಸಿಕೊಟ್ಟ ಶ್ರೀನಿವಾಸ. ಯಾವತ್ತೂ ನಮ್ಮ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡರೆ ಅದು ಉಚಿತ, ಮತ್ತೊಬ್ಬರಿಗೆ ನಮಗೆ ಹೇಳಿದರೆ ಮತ್ತೊಬ್ಬರ ಕೆಲಸವನ್ನು ನಾವು ಮತ್ತೊಬ್ಬರಿಗೆ ಹೇಳುತ್ತೇವೆ. ಅದು ನಾವು ನಮ್ಮ ಕೆಲಸ ಅಂತ ಮಾಡಿದರೆ ಅದು ಬಹಳ ಅಚ್ಚುಕಟ್ಟಾಗಿ ನಾವು ಮಾಡಿಕೊಳ್ಳುತ್ತೇವೆ. ಅದೇ ನಮ್ಮ ಪರವಾಗಿ ಮತ್ತೊಬ್ಬರು ಮಾಡಿದರೆ ಅಯ್ಯೋ ಅವನಿಗೋಸ್ಕರ ಅಲ್ವಾ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಅಂತೇಳಿ ಅವ ಸ್ವಲ್ಪ ಲೋಪವನ್ನು ಮಾಡುತ್ತಾನೆ, ದೋಷವಾದರಲ್ಲೂ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಸ್ವಾಮಿ ಭಗವಂತ ಬಕುಲಾದೇವಿಯನ್ನು ಕಳಿಸಿಕೊಟ್ಟ, ಪದ್ಮಾವತಿಯ ಮದುವೆಯನ್ನು ಮಾಡಿಸು ಎಂಬುದಾಗಿ ಎಲ್ಲ ಮಾರ್ಗವನ್ನು ಸೂಚನೆ ಮಾಡಿದ, ಆದರೂ ತನ್ನ ಕೆಲಸಕ್ಕೆ ತಾನೇ ಹೋಗ್ತಾ ಇದ್ದಾನೆ. ಕೊರವಂಜಿಯ ವೇಷವನ್ನು ಧಾರಣೆ ಮಾಡಿ ಸ್ವಯಂ ಶ್ರೀನಿವಾಸ ತಾನು ನಾರಾಯಣಪುರಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಆ ಜೀವೋತ್ತಮರಾದ ಬ್ರಹ್ಮದೇವರನ್ನು 6 ತಿಂಗಳ ಕೂಸನ್ನಾಗಿ ಮಾಡಿಕೊಂಡು, ತ್ರಿಗುಣಾತ್ಮಕವಾದ ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿಕೊಂಡು, ವೈಷ್ಣವೋತ್ತಮರಾದ ರುದ್ರದೇವರನ್ನು ಯಷ್ಟಿಯನ್ನಾಗಿ ಮಾಡಿಕೊಂಡು, ಕೊರವಂಜಿಯ ವೇಷವನ್ನು ಧಾರಣೆ ಮಾಡಿ ನಾರಾಯಣಪುರದ ಒಳಗೆ ಪ್ರವೇಶವನ್ನು ಮಾಡಿದ್ದಾನೆ ಸ್ವಾಮಿ ಭಗವಂತ. ಬಕುಲಾದೇವಿಗಾದರೆ ಆ ಕನ್ಯೆಯರ ಜೊತೆಗೆ ಬಂದು, ಶ್ರೀನಿವಾಸನಿಗೆ ಮತ್ತೊಬ್ಬರ ಅವಶ್ಯಕತೆ ಇಲ್ಲ, ಎಲ್ಲಂದರಲ್ಲಿ ಪ್ರಕಟನಾಗಿ ಬಿಡುತ್ತಾನೆ ಸ್ವಾಮಿ. ಹಾಗಾಗಿ ಎಲ್ಲಿಲ್ಲ, ಎಲ್ಲ ಕಡೆಯೂ ಕೂಡ ಭಗವಂತನಿದ್ದಾನೆ. ಆದ್ದರಿಂದ ಇಲ್ಲೂ ಇದ್ದಾನೆ, ನಮ್ಮ ಮನೆಯಲ್ಲೂ ಇದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ. ನಾವಿಲ್ಲಿದ್ದೇವೆ, ಮನೆಯಲ್ಲಿಲ್ಲ, ಆದರೆ ಭಗವಂತ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ ಸ್ವಾಮಿ. ಹಾಗೆ ಭಗವಂತ ನಾರಾಯಣಪುರದ ಒಳಗೆ ಪ್ರವೇಶವನ್ನು ಮಾಡುವಾಗ ಅನಾಯಾಸವಾಗಿ ಅಲ್ಲಿ ಪ್ರಕಟನಾಗಿ ಬಿಟ್ಟ ಈ ಒಂದು ವೇಷದಲ್ಲಿ ಅಂತ ನಿನ್ನೆ ದಿವಸ ಹೇಳಿದೆ. ಅವ ಇಚ್ಛಾರೂಪಿ, ಯಾವಾಗ ಯಾವ ರೀತಿಯಾಗಿ ಇಚ್ಛೆಯನ್ನು ಪಡ್ತಾನೋ ಆ ರೀತಿಯಾದ ರೂಪವನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಅದು ಭಗವಂತನಿಗೆ ಇದೆ. ನಾರಾಯಣಪುರಂ ಪ್ರಾಪ್ತ ನಾರದಾಬ್ಜ ವಂದಿತ
ಪುರೀಂ ಸಮಾಗತ್ಯ ಜ ಗರ್ಜಯಂತಿ ಸುತಾನ್ ಪತೀನ್ ಬಂಧುಗಣಾನ್ ದದಾಮಿ. ಕೊರವಂಜಿಯ ವೇಷವನ್ನು ಧಾರಣೆ ಮಾಡಿಕೊಂಡು ರಾಜಬೀದಿಯಲ್ಲಿ ಸಾಗತಾ ಇದ್ದಾನಂತೆ ಸ್ವಾಮಿ. ಹೋಗುವಾಗ ಸುಮ್ಮನೆ ಹೋಗ್ತಾ ಇದ್ದಂತೆ, ಘೋಷಣೆ ಮಾಡ್ತಾ ಇದ್ದಂತೆ, ನಿಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದರೆ ಅಥವಾ ಸತಿ ಸುತಾನ್ ಪತೀನ್ ಬಂಧುಗಣಾನ್ ದದಾಮಿ, ಯಾರೇ ನಿಮ್ಮ ಮನೆಯಿಂದ ಕಳೆದು ಹೋಗಿದ್ದರೂ ಅವರನ್ನು ಹುಡುಕಿಸಿ ನಾನು ಕೊಡುತ್ತೇನೆ ಅಂತ ಇಷ್ಟರ ಮಟ್ಟಿಗೆ ಭರವಸೆಯ ಮಾತುಗಳನ್ನು ಆ ಕೊರವಂಜಿಯ ವೇಷವನ್ನು ಧಾರಣೆ ಮಾಡಿಕೊಂಡು ಶ್ರೀನಿವಾಸ ಆ ರಾಜಬೀದಿಯಲ್ಲಿ ಸಾಗುತ್ತಾ ಇದ್ದಾನೆ. ಅದನ್ನು ಕಂಡಾಗ ಧರಣೀದೇವಿಯ ಆಕಾಶರಾಜನ ಮಡದಿ ಧರಣೀದೇವಿ ಅವಳ ಸಖಿಯರು ಬಂದು ಹೇಳ್ತಾ ಇದ್ದಾರೆ, ಯಾರೋ ನರನಾರಾಯಣಾಶ್ರಮದಿಂದ ಒಬ್ಬ ವ್ಯಕ್ತಿ ಬಂದಿದ್ದಾಳಂತೆ, ಕೊರವಂಜಿ ಬೇಕಾದಷ್ಟು ಘೋಷಣೆಗಳನ್ನು ಕೂಗಿ ಹೇಳ್ತಾ ಇದ್ದಾಳೆ, ಹಾಗಾಗಿ ನಮಗೇನಾದರೂ ನಮ್ಮ ಪದ್ಮಾವತಿಯ ರೋಗಕ್ಕೆ ಪರಿಹಾರ ಸಿಗಬಹುದು ಅಂತ ಒಂದು ಸಣ್ಣ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಸಖಿಯರು. ಆಗ ರಾಣಿ ಹೇಳಿ ಕಳಿಸಿಲ್ಲಂತೆ, ತಮ್ ತಾಮ್ ಆಹ್ವಯ ಅವರನ್ನು ಕರಿ ಅಂತಂದ್ಲಂಚ. ಬಂದು ಹಾಗೆ ಸಖಿಯರು ಬಂದು ಕರೀತಾ ಇದ್ದಾರೆ, ಕೊರವಂಜಿಯನ್ನು ಕರೆದರಂತೆ, ಬಾ ನಮ್ಮ ರಾಣಿ ಧರಣಿದೇವಿ ನಿಮ್ಮನ್ನು ಕರಿತಾ ಇದ್ದಾಳೆ ಅರಮನೆಗೆ ಬಾ ಅಂತ ಹೇಳಿದಾಗ ಭಗವಂತ ಕೂಡಲೇ ಹೋಗಲಿಲ್ಲಂತೆ. ಅದಕ್ಕೆ ಹೇಳಿದ್ದು ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ, ಯಾವತ್ತೂ ಶ್ರೀಮಂತರ ಸಹವಾಸವನ್ನು ಮಾಡಬಾರದಂತೆ ವಿನಾಕಾರಣ. ಅವರಾಗಿ ಬಂದು ಕರೆದರೆ ಅವರ ಬಳಿಯಲ್ಲಿ ಹೋಗಬೇಕು, ಇಲ್ಲದೆ ಹೋದರೆ ನಾವು ಅವಮಾನಕ್ಕೀಡಾಗ್ತೇವೆ. ಹಾಗಾಗಿ ಶ್ರೀಮಂತರಿದ್ದರೆ ಅವರ ಸಹವಾಸವನ್ನು ಹೇಗಿರಬೇಕು, ಹೌದಾ, ಅವರ ಶ್ರೀಮದ್ ಗಾಂಭೀರ್ಯ ಅವರತ್ತಿರ ಇರಲಿ, ಭಗವಂತ ನಮಗೇನು ಕೊಟ್ಟಿರ್ತಾನೋ ನಾವು ಅದರಲ್ಲಿ ಬದುಕೋದು ನಮ್ಮ ಕರ್ತವ್ಯ ಅಂತ. ಹಾಗಾಗಿ ಕೊರವಂಜಿಯನ್ನು ಬಂದು ಕರೆದಾಗ ಅರಮನೆಗೆ ಬರಬೇಕಂತೆ ರಾಣಿ ಕರಿತಾ ಇದ್ದಾಳೆ ಅಂತ ಹೇಳಿದಾಗ ರಾಣಿ ಅಂತ ಹೇಳಿ ಕೂಡಲೇ ಓಡಿ ಹೋಗಲಿಲ್ಲ ಶ್ರೀನಿವಾಸ. ಕೊರವಂಜಿಯಾಗಿ ಮಾಡಿದ್ದೇನು ಕೇಳ್ತಾ ಇದ್ದಾನಂತೆ ಆ ಶ್ರೀನಿವಾಸ. ಅಹಂ ದರಿದ್ರ ಕುಟಿಲ ಸಾ ಬಾಲ ಭಾಗ್ಯ ಸಂಯುತ ಆಹ್ವಾನಂ ಕಿಂ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಃ. ಯಾಕೆ ನಮ್ಮನ್ನು ಕರೀತಾ ಇದ್ದಾರೆ, ಏನಾದರೂ ಹಾಸ್ಯಕ್ಕೋಸ್ಕರವೋ ಅಪಹಾಸ್ಯ ಮಾಡುವುದಕ್ಕೋ, ಯಾಕೆಂದರೆ ನೀವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಹೇಳಿ ಕೇಳಿ ರಾಣಿ ಅಂತ ಹೇಳ್ತಾ ಇದ್ದೀರಿ. ಶ್ರೀಮಂತರು ನಾನು ನೋಡಿದರೆ ದರಿದ್ರಳಾಗಿದ್ದೇನೆ. ನನ್ನ ವಸ್ತ್ರ ನೋಡ್ರಿ, ಪಶ್ಯದ ಛಿದ್ರಂ ಮತ್ವಸ್ತ್ರಂ ಮದ ಆಭರಣ ಮಂಡಲಂ. ನನ್ನ ವೇಷ, ನನ್ನ ಆಭರಣ, ನನ್ನ ವಸ್ತ್ರ, ಹರಿದ ವಸ್ತ್ರವನ್ನು, ಹರಿದ ಕಂಚುಕವನ್ನು ನಾನು ಧಾರಣೆ ಮಾಡಿದ್ದೇನೆ. ನನ್ನ ನಿಮ್ಮ ರಾಣಿಯ ಬಳಿಯಲ್ಲಿ ನನಗೇನು ಕೆಲಸ, ಆದ್ದರಿಂದ ನಾನು ಬರೋದಿಲ್ಲ ಅಂತ ತಳ್ಳಿ ಹಾಕಿಬಿಟ್ಲಂತೆ ಆ ಕೊರವಂಜಿ. ಪಾಪ ದಾಸಿಯರು ಏನು ಮಾಡಬೇಕು, ಹಾಗೇ ಹೋಗಿ ಹೇಳಿದರು ಧರಣಿದೇವಿಯ ಬಳಿಯಲ್ಲಿ. ಆಗ ಧರಣಿದೇವಿ ಮಾಡೋದೇನು ಬಂತು, ಹಾಗಾಗಿ ನಾನೇ ಬಂದು ಕರಿತೇನೆ ಎಂದೇಳಿ ಸ್ವಯಂ ಧರಣಿದೇವಿಯೇ ಕೊರವಂಜಿಯ ಬಳಿಯಲ್ಲಿ ಬಂದು ಆಹ್ವಾನವನ್ನು ಕೊಡ್ತಾ ಇದ್ದಾಳಂತೆ. ತುಂಬ ಒಂದು ಮನಮಾನಸಿಕವಾದ ಖೇದ ನಮಗೆ ಬಂದಿದೆ, ಹಾಗಾಗಿ ಬರಬೇಕು ಅಂತ ಕರೆದಾಗ ಏಹಿ ಭದ್ರೇ ಮಹಾಭಾಗೇ ಸಾಕ್ಷಾತ್ವಂ ಧರ್ಮದೇವತಾ ದೈವ ಯೋಗಾದ ಆಗತಾಸಿ ಮಮ ಕಲ್ಯಾಣ ವರ್ಧಿನಿ. ಇದು ಧರಣಿದೇವಿ ಆ ಧರ್ಮದೇವಿಯ ಬಳಿಯಲ್ಲಿ ಹೇಳಿದ ಮಾತು. ತಾನಾಗಿ ಧರಣಿದೇವಿ ಬಂದು ಕರಿತಾ ಇದ್ದಾಳೆ. ಅದಕ್ಕೆ ಹೇಳೋದು ಭಗವಂತ ಕರೆಯುವವರೆಗೆ ನಮ್ಮ ಬಳಿಗೆ ಬರೋದಿಲ್ಲ ಅಂತ. ನಾವು ಕರಿಬೇಕು, ನಾವು ಕರೆದಾಗಷ್ಟೇ ಅವ ನಮ್ಮ ಬಳಿಗೆ ಬರ್ತಾನೆ, ಕರೆಯದೇ ಇದ್ದರೆ ಯಾರೂ ಬರೋದಿಲ್ಲ. ಆ ದೃಷ್ಟಿಯಿಂದ ನಾವು ಕರಿಬೇಕು. ಕೃಷ್ಣ ಅಂತ ಎಲ್ಲಿರ್ತಾನವ, ಎಲ್ಲೋ ವೈಕುಂಠದಲ್ಲಿ ಇರ್ತಾನೆ ಅಂತ ನಾವು ಕಲ್ಕೊಂಡಿದ್ದೇವೆ. ಅಲ್ಲಿ ಇಲ್ಲಿ ಅಲ್ಲ, ನಮ್ಮ ಎದುರುಗಡೆಯೇ ಇದ್ದಾನೆ, ನಮ್ಮ ಪಕ್ಕದಲ್ಲೇ ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ ಭಗವಂತ. ಒಳಗಿರುವವ ಆರ್ಥವಾಗಿ ನಾವು ಕರೆದೆವು ಅಂತಾದರೆ ಕೂಡಲೇ ನಮ್ಮ ಎದುರುಗಡೆ ಪ್ರತ್ಯಕ್ಷನಾಗ್ತಾನೆ. ಹೇಗೆ ಗಜೇಂದ್ರ ಕರೆದನಲ್ಲ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ಅವನು ಕರೆದಾಗ ಮರುಕ್ಷಣದಲ್ಲಿ ಪ್ರಕಟನಾದ ಸ್ವಾಮಿ. ಎಲ್ಲೋ ವೈಕುಂಠ ಇದೆ, ಹಾಗಾಗಿ ನಾವು ಕರೆದರೆ ಯಾರನ್ನು ಕರಿಬೇಕಂತೆ, ಭಗವಂತನಂಥ ವ್ಯಕ್ತಿಗಳನ್ನು ಕರಿಬೇಕು. ಅವರಿವರನ್ನು ಸಹಾಯಕ್ಕೆ ಕರೆದರೆ ಎಲ್ಲೋ ಇಲ್ಲೇ ಜಯನಗರದಲ್ಲೋ ಅಥವಾ ಇನ್ನೆಲ್ಲೋ ಬೇರೆ ಕಡೆ ಇದ್ದಾರೆ ಅಂತ ಇಟ್ಕೊಂಡ್ರಿ, ನಾವೇನೋ ಫೋನ್ ಕರೆ ಮಾಡ್ತೇವೆ, ಫೋನ್ ಮಾಡಿ ಅವರನ್ನು ಕರಿತೇವೆ, ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿರಬೇಕು ಅಂತ. ಅವರು ಬಂದದ್ದು 2 ಗಂಟೆ ಆಮೇಲೆ ಬಂದರು. ಬರುವಾಗ ಕಾರಣ ಏನು ಇಲ್ಲ, ಬರುವಾಗ ಟ್ರಾಫಿಕ್ ಜಾಮ್ ಆಯಿತು, ಅದಕ್ಕೋಸ್ಕರ ತಡ ಆಯಿತು ಅಂತ ಉತ್ತರ ಕೊಡು. ಆದರೆ ಅವರಿವರನ್ನು ಕರೆದರೆ ಈ ಟ್ರಾಫಿಕ್ ಸಮಸ್ಯೆ, ಆದರೆ ಭಗವಂತನನ್ನು ಕರೆದರೆ ಯಾವ ಟ್ರಾಫಿಕ್ಕು ಅವನಿಗೇನು ತೊಂದರೆ ಕೊಡೋದಿಲ್ಲ, ನೇರವಾಗಿ ನಮ್ಮ ಎದುರಿಗೆ ಹಾಜರಾಗ್ತಾನಂತೆ ಸ್ವಾಮಿ ಭಗವಂತ. ಹಾಗಾಗಿ ಕರೆದರೆ ಯಾವ ಅಡಚಣೆಗಳಿರಲಿ ಇಲ್ಲದೆ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಬರುವ ವ್ಯಕ್ತಿ ಅವ ಭಗವಂತ. ಕರೆದರೆ ಭಗವಂತನನ್ನು ಕರಿಬೇಕು ನಮಗೆ ರಕ್ಷಣೆಗೋಸ್ಕರ. ಹಾಗಾಗಿ ಗಜೇಂದ್ರ ಕರೆದ, ಯಾವ ತಡ ಮಾಡಲೇ ಇಲ್ಲ, ಕರೆದ ಮರುಕ್ಷಣದಲ್ಲಿ ಗಜೇಂದ್ರನ ಮುಂದೆ ಹಾಜರಾಗಿದ್ದಾನೆ. ಎಲ್ಲೋ ವೈಕುಂಠ, ಎಲ್ಲೋ ಗಜೇಂದ್ರ,
ಆ ತ್ರಿಕೂಟ ಪರ್ವತದಲ್ಲಿ ಗಜೇಂದ್ರ ಇದ್ದಾನೆ, ವೈಕುಂಠದಲ್ಲಿ ಸ್ವಾಮಿ ಇದ್ದಾನೆ. ಆದರೂ ಕರೆದ ಮರುಕ್ಷಣದಲ್ಲಿ ಹೇಗೆ ಬಂದ ಭಗವಂತ? ಆ ಭಗವಂತ ಎಲ್ಲೋ ಇಲ್ಲ, ಅಲ್ಲೇ ಇದ್ದವ ಪ್ರಕಟನಾದ ಅಂತ ವರ್ಣನೆಯನ್ನು ಮಾಡುತ್ತಾ ಇದೆ ಭಾಗವತ. ಆ ದೃಷ್ಟಿಯಲ್ಲಿ ಭಗವಂತನನ್ನು ಕರೆದಾಗ ಬಹಳ ಹಾಗೆ ಆ ಶ್ರೀನಿವಾಸ ಕರೆಯದೆ ತಾನು ಕೊರಬಂಜಿಯಾಗಿಯೂ ಆ ಧರಣಿ ದೇವಿಯ ಬಳಿಯಲ್ಲಿ ಹೋಗಲಿಲ್ಲ. ಧರಣಿ ದೇವಿ ತಾನಾಗಿ ಬಂದು ಕರೆದಳು. ಆಗ ಒಳಗಡೆ ಪ್ರವೇಶವನ್ನು ಮಾಡುತ್ತಾ ಇದ್ದಾನೆ, ನಮಗೆ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರವೇ ದೈವಾದ ಅದೃಷ್ಟದಿಂದ ಬಂದ ವ್ಯಕ್ತಿಯಾಗಿದ್ದಿ ನೀನು ಅಂತ ಧರಣಿ ದೇವಿ ಮೇಲೆ ಹೇಳಲಿಕ್ಕೂ ಆಗೋದಿಲ್ಲ, ಅದನ್ನು ಕೇಳಲಿಕ್ಕೂ ಆಗೋದಿಲ್ಲ. ಅಪಾರವಾದ ಲೀಲೆಯನ್ನು ತೋರಿಸುವ ಭಗವಂತ ಯಾವ ಕ್ಷಣದಲ್ಲಿ ಏನಾಗಬೇಕು ಅಂತ ಅವನ ಇಚ್ಛೆಯು ಅದಕ್ಕನುಗುಣವಾಗಿ ಅವನ ಲೀಲೆಯನ್ನು ತೋರಿಸುವವನಾದ್ದರಿಂದ ಧರಣಿ ದೇವಿಯ ಬಳಿಯಲ್ಲಿ ವಿಶೇಷವಾಗಿರತಕ್ಕಂಥ ಲೀಲೆಯನ್ನು ತೋರಿಸುವ ಶ್ರೀನಿವಾಸ ಧರ್ಮದೇವಿಯಾಗಿ ಭವಿಷ್ಯವನ್ನು ಹೇಳುತ್ತೇನೆ ಅಂತ ತಾನು ಕೂತಿದ್ದಾನೆ. ಕೂತು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡುವ ಮುನ್ನ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡ, ಸರಸ್ವತಿಯನ್ನು ಸ್ಮರಣೆ ಮಾಡಿಕೊಂಡ, ಶಚಿಯನ್ನು ಸ್ಮರಣೆ ಮಾಡಿಕೊಂಡ, ಜೊತೆಗೆ ವಿರೂಪಾಕ್ಷನನ್ನು, ವೆಂಕಟಗಿರೀಶನನ್ನು, ಘಟಿಕಾಜಲದಲ್ಲಿ ವಾಸ ಮಾಡಿರತಕ್ಕಂಥ ಶ್ರೀನಿವಾಸನನ್ನು, ಎಲ್ಲ ವಿಧವಾದ ಆ ಸುಬ್ರಹ್ಮಣ್ಯನನ್ನು, ಯಾವ ರೀತಿಯಾದ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಬೇಕು ಅಂತ ಜನಗಳ ಅಪೇಕ್ಷೆಯನ್ನು ಮಾಡುತ್ತಾರೋ, ಯಾವ ಯಾವ ವಿಧವಾದ ಕ್ರಮಗಳನ್ನು ಅನುಸರಿಸಿ ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಡುತ್ತಾರೋ, ಅದಕ್ಕನುಗುಣವಾಗಿ ಶ್ರೀನಿವಾಸ ಎಲ್ಲ ವಿಧವಾಗಿರತಕ್ಕಂತಹ ದೇವತೆಗಳ ಸ್ಮರಣೆಯನ್ನು ಮಾಡಿಕೊಂಡು, ಜೊತೆಗೆ ಕೊಲ್ಲಾಪುರದಲ್ಲಿ ವಾಸ ಮಾಡಿದ ತನ್ನ ಹೆಂಡತಿಯನ್ನೂ ಸ್ಮರಣೆ ಮಾಡಿಕೊಂಡ ಶ್ರೀನಿವಾಸ. ಕೋಪಿಸಿಕೊಂಡು ಹೋಗಿದ್ದಾಳೆ ಅಂತ ಲೋಕ ತಿಳಿದುಕೊಂಡಿದೆ, ಆದರೆ ಭಗವಂತ ಲಕ್ಷ್ಮೀದೇವಿ ಕೋಪಿಸಿಕೊಂಡು ಹೋದದ್ದಲ್ಲ, ಲೀಲೆಯನ್ನು ತೋರಿಸುವುದಕ್ಕೋಸ್ಕರ ತಾನು ಹೋದದ್ದು. ಆ ದೃಷ್ಟಿಯಿಂದ ಆ ರಮಾದೇವಿಯನ್ನೂ ತಾನು ಸ್ಮರಣೆಗೆ ತಂದುಕೊಂಡು ಆ ಧರಣಿದೇವಿಯ ಬಳಿಯಲ್ಲಿ ಹೇಳುತ್ತಾ ಇದ್ದ, ಸತ್ಯಂ ವದಾಮಿ ಸುಶ್ರೋಣಿ ತಾಂಬೂಲಂ ದೇಹಿ ಮೇಂಗನೆ, ಸತ್ಯವನ್ನು ಹೇಳುತ್ತೇನೆ ಎಂಬುದಾಗಿ ಮತ್ತೊಂದು ತಾಂಬೂಲವನ್ನು ಕೊಡಬೇಕು ಅಂತ ತಾಂಬೂಲವನ್ನು ಸ್ವೀಕಾರ ಮಾಡಿ ಆ ಧರಣಿದೇವಿಯ ಬಳಿಯಲ್ಲಿ ಹೇಳುತ್ತಾ ಇದ್ದಾನೆ. ಕಾರಣವನ್ನು ಹೇಳಬೇಕಲ್ಲ, ಏನು ಮಾಡಬೇಕು, ನನ್ನ ಒಂದು ಈ ತಾಪ ಏನಿದೆ ಅಂತ ಗೊತ್ತೇ ಇದೆ, ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಭೂತ ಭವಿಷ್ಯದ ವರ್ತಮಾನಗಳನ್ನು ತಿಳಿದವಳು ನೀನು ಅಂತಾದರೆ ನಮಗೆ ಬಂದ ಪರಿಸ್ಥಿತಿ ಏನು ಅದರ ಅರಿವು ನಿನಗಿದ್ದೇ ಇದೆ, ಅದಕ್ಕೆ ಪರಿಹಾರವನ್ನು ನೀನು ಕೊಡಬೇಕು ಅಂತ ಧರಣಿದೇವಿಯ ಅಪೇಕ್ಷೆ. ಹಾಗಾಗಿ ಏನೂ ಗೊತ್ತಿಲ್ಲದವನಂತೆ ಕೊರವಂಜಿಯಾಗಿ ಹೇಳಿದ ಮಾತು, ನಿನ್ನ ಮಗಳಾದ ಪದ್ಮಾವತಿ ನಿನ್ನೆ ದಿವಸ ಕಾಡಿಗೆ ಹೋದಾಗ ಹೂವನ್ನು ತರಬೇಕು ಅನ್ನುವ ಉದ್ದೇಶದಿಂದ ಹೋದಾಗ ಒಬ್ಬ ವ್ಯಕ್ತಿಯನ್ನು ನೋಡಿದ್ದಾಳಂತೆ. ದೃಷ್ಟ್ವ ಮೋಹವಶಂ ಯಾತ ಕಾಮಜ್ವರ ಸುಪೀಡಿತ ಪತಿಂ ಶ್ರೀ ವೆಂಕಟಾಧೀಶಂ ಕರ್ತುಮಿಚ್ಛತಿ ತೇ ಸುತ. ನಿನ್ನ ಮಗಳ ತಾಪ ಅದು ಅಂತಿಂತ ತಾಪ ಅಲ್ಲ, ಸ್ವಸಾಧಾರಣ ಸಹಜವಾಗಿ ಬರುವ ಜ್ವರ ಅಲ್ಲ, ಕಾಮದಿಂದ ಪೀಡಿತಳಾಗಿದ್ದಾಳೆ ನಿನ್ನ ಮಗಳಾದ ಪದ್ಮಾವತಿ. ಆಗಿರುವಾಗ ಆ ವೆಂಕಟಾಚಲದ ಅಧೀಶನಾದ ಒಬ್ಬ ಶ್ರೀನಿವಾಸನನ್ನು, ವೆಂಕಟೇಶನನ್ನು ಅವಳು ನೋಡಿದ್ದಾಳೆ. ಹಾಗಾಗಿ ಕಿರಾತ ವೇಷದಾಗಿ ವೇಷದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ, ಅವನ ರೂಪ ಸಾಕ್ಷಾನ್ ಮನ್ಮಥ ಮನ್ಮಥ, ಮನ್ಮಥನಿಗೂ ಮೀರಿಸುವ ರೂಪ ಆ ವ್ಯಕ್ತಿಯಲ್ಲಿ ಕಂಡಿದ್ದಾಳಾದ್ದರಿಂದ ಅವಳ ಅವನ ಮೇಲೆ ಮೋಹಿತಳಾಗಿ ನಿನ್ನ ಮಗಳಿಗೆ ಈ ರೀತಿಯಾದ ಜ್ವರ, ಅದರಿಂದಾಗಿ ತಾಪ, ಅದನ್ನು ನೀನು ಕಾಣ್ತಾ ಇದ್ದೆ. ಮುಂದೇನು ಮಾಡಬೇಕು, ಜ್ವರ ಏನೋ ಬಂದಿದೆ, ಆ ತಾಪಕ್ಕೆ ಪರಿಹಾರ ಹೇಗೆ? ಒಂದೇ ಮಾತು ಹೇಳಿದ್ದು, ನಿನ್ನ ಮಗಳ ಅಪೇಕ್ಷೆಯಂತೆ ಆ ವೆಂಕಟೇಶನಿಗೆ ಕೊಟ್ಟು ಕಲ್ಯಾಣವನ್ನು ಮಾಡಿಬಿಡು, ಎಲ್ಲದಕ್ಕೂ ಪರಿಹಾರ ಸಿಕ್ಕಿಬಿಡುತ್ತೆ ಅಂತ ಶ್ರೀನಿವಾಸ ತಾನು ಸೂಚನೆಯನ್ನು ಕೊರಬಂಜಿಯಾಗಿ ತಾನು ಕೊಡ್ತಾ ಇದ್ದಾನೆ. ಅವನನ್ನು ನೀನು ಸಾಧಾರಣ ಅಂತ ತಿಳ್ಕೊಳ್ಬೇಡ, ಅವ ಈ ಒಂದು ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದರೂ ಕೂಡ ವೈಕುಂಠಸ್ಥ ಹರಿಸಾಕ್ಷಾತ್, ವೈಕುಂಠದಲ್ಲಿರುವ ಆ ಹರಿಯೇ ಇಲ್ಲಿ ವೆಂಕಟಾಚಲದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಆ ವಾಸ ಮಾಡಿಕೊಂಡು ಶ್ರೀನಿವಾಸ ಇತಿ ಖ್ಯಾತ, ಅವನಿಗೆ ವಿದ್ಯಾವಾನ್ ಧನವಾನ್ ಬಲಿ, ಒಳ್ಳೆಯ ಪರಾಕ್ರಮ ಇದೆ, ಒಳ್ಳೆಯ ಶ್ರೀಮಂತನಾಗಿದ್ದಾನೆ, ಇಡೀ ಜಗತ್ತಿಗೆ ಒಡೆಯನಾಗಿದ್ದಾನೆ, ಒಳ್ಳೆಯ ಸರ್ವಜ್ಞನಾದ್ದರಿಂದ ಒಳ್ಳೆಯ ವಿದ್ಯೆಯೂ ಉಂಟು, ಇನ್ನೇನು ಬೇಕು, ಒಳ್ಳೆಯ ರೂಪ ಇದೆ. ಹಾಗಾಗಿ ರೂಪ, ವಿದ್ಯೆ, ಸಂಪತ್ತು, ಒಳ್ಳೆಯ ಗುಣ, ಪರಾಕ್ರಮ, ಇಷ್ಟು ಇಷ್ಟಕ್ಕಿಂತ ವರನಲ್ಲಿ ಇನ್ನೇನು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ? ಹಾಗಾಗಿ ಅವನಿಗೆ ನೀನು ಮದುವೆಯನ್ನು ಮಾಡಿಕೊಳ್ಳು, ನಿನ್ನ ಮಗಳನ್ನು ಮದುವೆ ಮಾಡಿಕೊಡು, ಇಲ್ಲದಿದ್ದರೆ ಸತ್ಯಂ ವಿದ್ಧಿ ಮಂ ವಚೋಮೇದ್ಯ, ನನ್ನ ಮಾತಿನ ಮೇಲೆ ಅವಿಶ್ವಾಸವನ್ನು ಇಡಬೇಡ, ಸತ್ಯವಾದ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ವೇಳೆ ಏನಾದರೂ ನೀನು ಕೊಟ್ಟಿ ಅಂದರೆ ಸುಖ,
ಕೊಡದೇ ಇದ್ದರೆ ನಿರಂತರವಾಗಿ ನೀನು ದುಃಖ ಪಡ್ತೀಯ, ನಿನ್ನ ಮಗಳಾದ ಪದ್ಮಾವತಿಯ ಅವಸ್ಥೆ ಏನಾಗುತ್ತೆ ಗೊತ್ತೋ? ಅದಾನೇ ದಿನ ಮಾತ್ರೇ ಸಾ ಮರಿಷ್ಯತಿ ನ ಸಂಶಯ ಅಂತ ಹೇಳಿದ್ದು ಕೊರವಂತಿ. ಏನಾದರೂ ಪದ್ಮಾವತಿಯನ್ನು ನೀನು ಅವನಿಗೆ ಕೊಡದೇ ಇದ್ದರೆ ಇವತ್ತೇ ನಿನ್ನ ಮಗಳ ಕೊನೆಯಾದೀತು ಎಂಬುದಾಗಿ ಕೊರವಂತಿ ತಾನು ಹೇಳ್ತಾ ಇದ್ದಾಳಂತೆ. ಹೀಗೆ ಅವಳನ್ನು ಒಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದ. ಕೂಡಲೇ ಧರಣಿ ದೇವಿ ಗಾಬರಿ ಆಯಿತು. ಯಾಕೆ ಹೀಗೆ ಅಮಂಗಳದ ಮಾತುಗಳನ್ನು ನೀನು ಹೇಳ್ತಾ ಇದ್ದಿ ಅಂತ ಕೇಳಿದ್ದು. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಸತ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದಾಗ, ಕನ್ಯೆಯನ್ನು ಮದುವೆ ಮಾಡಿಕೊಡು ಅಂತ ಹೇಳ್ತಾ ಇದ್ದಿ, ಯಾರಾದರೂ ಕನ್ಯೆ ಕೇಳಿಕೊಂಡು ಬಂದರೆ ತಾನೆ ನಾನು ಕೊಡಬೇಕು. ಯಾರಿಗೆ ಕೊಡಬೇಕು ನನ್ನ ಮಗಳನ್ನು ಅಂತ ಕೇಳಿದರೆ, ಭವಿಷ್ಯದ ಒಂದು ಕಥೆಯನ್ನು ಕೂಡ, ಭವಿಷ್ಯದ ಆ ಒಂದು ಸಂದರ್ಭವನ್ನು ಕೂಡ ಶ್ರೀನಿವಾಸ ತಾನು ಹೇಳ್ತಾ ಇದ್ದಾನೆ. ಇನ್ನೇನು ಕೆಲವೇ ಗಳಿಗೆಗಳಲ್ಲಿ ಬಕುಲ ಅಂತ ಒಬ್ಬಳು ವೃದ್ಧೆ ಬರ್ತಾಳೆ. ಅವಳು ಶ್ರೀನಿವಾಸನ ಸಾಕು ತಾಯಿ. ಆ ಶ್ರೀನಿವಾಸನ ಸಾಕು ತಾಯಿ ಬಂದು ನಿನ್ನ ಮಗಳನ್ನು ಕೊಡು ಅಂತ ಕೇಳ್ತಾಳೆ. ಅವಳ ಮಗನಾದ ಶ್ರೀನಿವಾಸನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡು, ಇದು ಸತ್ಯವಾದ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ, ಇದನ್ನು ನಂಬು ನೀನು ಅಂತ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಶ್ರೀನಿವಾಸ. ಈಗೇನೋ ಕೇಳಿಕೊಂಡು ಆಮೇಲೆ ಮಾತು ತಿರುಗಿಸಿಬಿಟ್ರೆ ಮಾನವರ ಸಹಜವಾದ ಧರ್ಮವನ್ನು ಲೋಕಕ್ಕೆ ಎತ್ತಿ ತೋರಿಸ್ತಾ ಇದ್ದಾನೆ. ಅದಕ್ಕೇನು ಮಾಡಿದ, ನನಗೆ ಮಾತು ಕೊಡು ಅಂತೇಳಿ ಸಂಕಲ್ಪವನ್ನು ಮಾಡಿಸಿಬಿಟ್ಟಂತೆ. ಸಂಭ ಸನ್ನಿಧವು ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ, ನಿನ್ನ ಮಗಳನ್ನು ನಾನು ಶ್ರೀನಿವಾಸನಿಗೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡು, ಆಣೆ ಮಾಡು, ಪ್ರತಿಜ್ಞೆ ಮಾಡು, ಆಮೇಲೆ ನಾನು ಹೋಗ್ತೇನೆ ಅಂತ ಇಷ್ಟೂ ಭರವಸೆಯ ಮಾತುಗಳನ್ನು ಆ ಧರಣಿದೇವಿಯ ಮೂಲಕ ತಾನು ತೆಗೆದುಕೊಂಡ. ಅದಕ್ಕೆ ಧರಣಿದೇವಿ ಹೇಳಿದ್ದಂತೆ, ಇಷ್ಟು ಸರಳವಾದ ಉಪಾಯ ಇತ್ತು ಅಂತಾದರೆ, ಇಷ್ಟು ಸರಳವಾದ ಉಪಾಯದಿಂದ ನನ್ನ ಮಗಳ ಆ ಜ್ವರ ಕಡಿಮೆ ಆಗುತ್ತೆ ಅಂತಾದರೆ ಮಾಡಲಿಕ್ಕೆ ನನಗೇನು? ಏನಕೇನಾಪ್ಯುಪಾಯೇನ ಜೀವಿತ ಸ್ಯಾತ್ ಸುತಾಮಮ ಸುತಾಂ ತಸ್ಯೈವ ದಾಸ್ಯಾಮಿ ಗಿರಿಗಕ್ವರ ವಾಸಿನಃ. ಧರಣಿದೇವಿ ಹೇಳ್ತಾ ಇದ್ದಾಳೆ, ಆ ವೆಂಕಟಾಚಲದಲ್ಲಿ ವಾಸ ಮಾಡಿದ ಶ್ರೀನಿವಾಸನಿಗೆ ನನ್ನ ಮಗಳನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು, ಸಂಕಲ್ಪವನ್ನು ತಾನು ಮಾಡಿದಳಂತೆ. ಆ ಸಂಕಲ್ಪಕ್ಕನುಗುಣವಾಗಿ ಇನ್ನೇನು ಎಲ್ಲ ಮುಗೀತು, ಬಂದ ಕೆಲಸ ಎಲ್ಲ ಮುಗೀತು. ನಂತರ ಆ ಧರ್ಮ ಬಕುಲಾದೇವಿ ಎಲ್ಲ ಆ ಆಕಾಶರಾಜನ ಸಖಿಯರ ಜೊತೆಗೆ ತಾನು ಪುರವನ್ನು ಪ್ರವೇಶ ಮಾಡುತ್ತಾ ಇದ್ದಾಳೆ. ಅಗಸ್ತ್ಯೇಶ್ವರನ ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟರಂತೆ. ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿದ ಆಕಾಶರಾಜ. ಎಲ್ಲ ಭೋಜನವನ್ನು ಮುಗಿಸಿ ಧರಣಿದೇವಿ ಕೇಳುತ್ತಾ ಇದ್ದಾಳೆ, ಯಾರಿದು ಹೊಸ ವ್ಯಕ್ತಿ? ನಿನ್ನ ಬಳಿಯಲ್ಲಿಯೇ ಕೆಲಸ ಉಂಟಂತೆ, ಬಕುಲ ಅಂತ ಹೇಳಿ ಹೆಸರು. ಶ್ರೀನಿವಾಸನ ಎಲ್ಲ ಮಾತುಗಳು ನೆನಪಿಗೆ ಬಂತು. ಆಗ ತಾನಾಗಿ ಭಗವಂತ ಒದಗಿಸಿಕೊಟ್ಟ ಈ ಒಂದು ಸಂದರ್ಭ ಎಂಬುದಾಗಿ ಧರಣಿದೇವಿ ಅವಳನ್ನು ಕೂಡಿಸಿ ಚೆನ್ನಾಗಿ ಆದರ ಆತಿಥ್ಯಗಳನ್ನು ಮಾಡಿಸಿ, ನೀನು ಯಾವ ಕಾರ್ಯಕ್ಕೋಸ್ಕರ ಬಂದಿದ್ದೀ ಅಂತ ಸುಮ್ಮನೆ ಲೋಕಾಭಿರಾಮವಾಗಿ ಮಾತಿಗೆ ಎಳಿಬೇಕಲ್ಲ, ಅದಕ್ಕೋಸ್ಕರ ಮಾತನಾಡಿಸುವ ಕೆಲಸವನ್ನು ಮಾಡ್ತಾ ಇದ್ದ. ನನ್ನ ಮಗನಾದ ಶ್ರೀನಿವಾಸ, ಅವನ ತಾಯಿ ವಸುದೇವ ದೇವಕಿಯರ ಮಗನಾಗಿರತಕ್ಕಂಥ ವ್ಯಕ್ತಿ, ಸಾಧಾರಣವಾಗಿ ಅವನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಷ್ಟು ಕೊರವಂಜಿ ಹೇಳಿ ಹೋದ ಮೇಲೆ ಶ್ರೀನಿವಾಸನ ಪರಿಚಯವನ್ನು ಪದ್ಮಾವತಿ ತಾನು ಚೆನ್ನಾಗಿ ಮಾಡಿಕೊಟ್ಲಂತ. ಕೊರವಂಜಿ ಹೋದ ನಂತರ ಇಷ್ಟೆಲ್ಲ ನನ್ನ ಮಾತುಗಳು ನಿಜ ಅಂತ ಕೇಳಬೇಕಾದ್ರೆ ನನ್ನ ಮಗಳ ಬಳಿಯಲ್ಲಿ ಹೋಗಿ ಕೇಳು ಅಂತ ಕೊರವಂಜಿ ಹೇಳಿದಂತೆ, ಆ ಧರಣಿದೇವಿ ಪದ್ಮಾವತಿಯ ಬಳಿಯಲ್ಲಿ ಬಂದು ಕೇಳಿದಾಗ ಹೌದು ಅಂತ ಹೇಳಿ, ತಮ್ಮಿನ ನಹಿ ಜೀವಾಮಿ ಸತ್ಯಮಿತ್ಯವಧಾರೆಯ, ಪದ್ಮಾವತಿ ಹೇಳಿದಂತೆ, ಆ ಭಗವಂತನಿಲ್ಲದೆ ವೆಂಕಟೇಶನಿಲ್ಲದೆ ನಾನು ನಹಿ ಜೀವಾಮಿ, ಬದುಕೋದಿಲ್ಲ ಅಂತ ಇಷ್ಟು ಭರವಸೆಯ ಮಾತುಗಳನ್ನು ಹೇಳಿ ಪದ್ಮಾವತಿ ಶ್ರೀನಿವಾಸನನ್ನು ವರ್ಣನೆ ಮಾಡಿದ್ದಂತೆ. ಎಷ್ಟು ಆ ಭವಿಷ್ಯೋತ್ತರ ಪುರಾಣ ವರ್ಣನೆ ಮಾಡುತ್ತಾ ಇದೆ. ವೇದಂ ಯಸ್ಯ ಶಂಖಧ್ವನಿಂ ಶ್ರುತ್ವಾ ವಿದ್ರವಂತಿ ಅಸುರಾದಯ ತದ್ಭಕ್ತ ಲಕ್ಷಣಂ ವಕ್ಷೇ ಶೃಣುಮಾತ ಸವಿಸ್ತರಂ ಯತ್ಕಂಠೇ ಕೌಸ್ತುಭಂ ರತ್ನಂ ಕರ್ಣೇ ಮಕರಕುಂಡಲೇ ಯಸ್ಯ ಚಕ್ರಪ್ರಭಾವೇಣ ದಗ್ಧ ವಾರಾಣಸಿ ಪುರಿ. ಅನೇಕ ಆ ಶ್ರೀನಿವಾಸನ ಲಕ್ಷಣಗಳನ್ನು ಪದ್ಮಾವತಿ ತಾನು ಉಲ್ಲೇಖವನ್ನು ಮಾಡ್ತಾ ಇದ್ದಾಳೆ. ಅವನ ಶಂಖಧ್ವನಿಯನ್ನು ಕೇಳಿದರೆ ಸಾಕು, ಎಲ್ಲ ಅಸುರರು ದೂರ ಓಡಿ ಹೋಗ್ತಾರೆ. ಅವನು ಧಾರಣೆ ಮಾಡಿದ ಕೌಸ್ತುಭ ಮಣಿ ಎಷ್ಟು ಪ್ರಕಾಶಯುತವಾದದ್ದು, ಅವನಿಂದಲೇ ಅದಕ್ಕೆ ಹೆಚ್ಚಿನ ಕಳೆ ಬಂದದ್ದು ಕೂಡ ಅವನಿಂದಲೇ. ಇಂಥ ಶ್ರೀನಿವಾಸನನ್ನು ನಾನು ಮದುವೆ ಆಗಲೇಬೇಕು ಎಂಬುದಾಗಿ ಪದ್ಮಾವತಿಯು ಆ ಸಂದರ್ಭವನ್ನು ಶ್ರೀನಿವಾಸನ ವರ್ಣನೆಯನ್ನು ಮಾಡಿದ್ದಾಳೆ. ಬಕುಲೆಯ ಮೂಲಕ ಶ್ರೀನಿವಾಸನನ್ನು ಕೊಡಬೇಕು, ಹೆಣ್ಣನ್ನು ಕೊಡಬೇಕು ಅಂತ ಬಕುಲಾದೇವಿ ಕೇಳಿದ್ದು. ಅದೇ ಕನ್ಯಾಪೇಕ್ಷೆಯೇ ಪ್ರಮುಖವಾದ ಕಾರ್ಯ, ಆದ್ದರಿಂದ ನಾನು ಬಂದಿದ್ದೇನೆ ಅಂತ. ಹಾಗಾದರೆ ನಿನ್ನ ಮಗನ ಸ್ವಲ್ಪ ವಿಸ್ತಾರ ಹೇಳು ಅಂತ ಕೇಳಿದ್ದಂತೆ ಧರಣಿದೇವಿ. ಆಗ ಬಕುಲಾದೇವಿ ತಾನು ಹೇಳುತ್ತಾ ಇದ್ದಾಳೆ,
ನಿಶಾಕರ ಕುಲಂ ತಸ್ಯ ನಾಮ್ನ ಕೃಷ್ಣ ಇತಿ ಸ್ಮೃತಃ. ನಿಶಾಕರ ಅಂದರೆ ಚಂದ್ರ, ಆ ಚಂದ್ರವಂಶದಲ್ಲಿ ಕೃಷ್ಣ ಅಂತ ಹೆಸರನ್ನು ಪಡೆದುಕೊಂಡಿರತಕ್ಕಂಥ ವ್ಯಕ್ತಿ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ್ದಾನೆ. ಅವನ ನಕ್ಷತ್ರ ಶ್ರವಣ ನಕ್ಷತ್ರ ವಸಿಷ್ಠ ಗೋತ್ರ. ಆ ವೆಂಕಟಾಚಲದಲ್ಲಿ ವಾಸ. ಒಳ್ಳೆಯ ವಿದ್ಯೆ ಧನ ಬಲ ಎಲ್ಲವೂ ಕೂಡ ನನ್ನ ಮಗನಲ್ಲಿದೆ. ಬಹಳ ಆಚಾರ ಸಂಪನ್ನನೂ ಹೌದು, ತುಂಬ ವಯಸ್ಸಾಗಿದೆ ಅಂತ ತಿಳ್ಕೊಳ್ಬೇಡ, ಕೇವಲ 25 ವರ್ಷದ ನವ ಯುವಕ ಅಂತ ಇಷ್ಟು ಶ್ರೀನಿವಾಸನ ವರ್ಣನೆಯನ್ನು ಮಾಡಿದ್ರು. ಇದಕ್ಕಿಂತ ಹೆಚ್ಚಿಗೆ ನಾನೇನು ಮಾಡೋದಿಲ್ಲ. ಮದುವೆಗೆ ಬರ್ತಾನಲ್ಲ, ಆಗಲೇ ಶ್ರೀನಿವಾಸನ ಸೌಂದರ್ಯವನ್ನು ನೋಡಿ ನೀನು ಅನುಭವಿಸಿಕೋ ಅಂತ ಧರಣಿದೇವಿಗೆ ಹೇಳಿದ್ಲಂತೆ. ಇಷ್ಟೆಲ್ಲ ಶ್ರೀನಿವಾಸನ ವಿವರಣೆಯನ್ನು ಕೊಟ್ಟಾಗ ಧರಣಿದೇವಿ ಒಂದು ಸಂಶಯ ಬಂತು. ಒಳ್ಳೆಯ ರೂಪ ಇದೆ ಅಂತೆ, ಗುಣ ಇದೆ ಅಂತೆ, ಒಳ್ಳೆಯ ವಿದ್ಯೆ ಇದೆ, ಸಂಪತ್ತಿದೆ, ಇಷ್ಟೆಲ್ಲ ಇದ್ರೂ ಇನ್ನೂ ವಯಸ್ಸಾಗಿಲ್ಲ, 25ವೇ ವರ್ಷ ಅಂತ ಹೇಳ್ತಾ ಇದ್ದಿ, ಇಷ್ಟಾದರೂ ನಿನ್ನ ಮಗನಿಗೆ ಯಾಕೆ ಇನ್ನೂ ಮದುವೆ ಆಗಲಿಲ್ಲ ಅಂತ ಇದ್ದಕ್ಕಿದ್ದ ಒಂದು ಪ್ರಶ್ನೆಯನ್ನು ಹಾಕಿಬಿಟ್ಲಂತೆ ಧರಣಿದೇವಿ ಅಂತ. ಆಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಬಕುಲಾದೇವಿಗೆ. ಒಂದು ಅಪ್ಪ ಅಂತಂದು, ಯಾಕೆ ಅಂದರೆ ಶ್ರೀನಿವಾಸನಿಗೆ ಮಕ್ಕಳಾಗಿರಲಿಲ್ಲ ಅಂತ. ಅದು ಇದೇ ತಕ್ಕ ಉತ್ತರ ಅಂತ ಹೇಳಿ ಬಕುಲಾದೇವಿ, ಹೌದು ಮದುವೆ ಆಗಿಲ್ಲ ಅಂತಿಲ್ಲ, ಎರಡನೇ ಮದುವೆಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದು ಬಕುಲಾದೇವಿ. ಯಾಕೆ ಅಂದರೆ ಈಗಾಗಲೇ ಮದುವೆ ಆಗಿ ಹೋಗಿದೆ, ಮಕ್ಕಳಾಗಲಿಲ್ಲ, ಅದಕ್ಕೋಸ್ಕರ ಎರಡನೆಯ ಮದುವೆಗೆ ಪ್ರಸ್ತಾಪವನ್ನು ನಾನು ಇಡ್ತಾ ಇದ್ದೇನೆ ಅಂತ ಬಕುಲಾದೇವಿ ಹೇಳಿದಾಗ ಹೌದಾ ಅಂತ ಸುಮ್ಮನಾದ್ಲಂತೆ ಆ ಧರಣಿದೇವಿ. ಕೂಡಲೇ ಆಕಾಶರಾಜನನ್ನು ಕರೆಸ್ತಾ ಇದ್ದಾಳೆ. ಎಲ್ಲ ನಡೆದ ಅಷ್ಟು ಸಮಾಚಾರವನ್ನು ತಿಳಿಸಿದರು. ಪದ್ಮಾವತಿಯ ಜ್ವರದ ಕಾರಣ, ಕೊರವಂಜಿ ಬಂದು ಹೋದ ವಿಷಯ, ಬಕುಲಾದೇವಿಯ ಆಗಮನ, ಅವಳ ಅಪೇಕ್ಷೆ, ಅವಳ ಅಪೇಕ್ಷೆಯಂತೆ ವೆಂಕಟಾಚಲದಲ್ಲಿ ವಾಸನಾದ ಶ್ರೀನಿವಾಸನಿಗೆ ನನ್ನ ಮಗಳಾದ ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡಿದರೆ ಅದು ಪರಿಪೂರ್ಣವಾಗಿ ಎಲ್ಲ ರೀತಿಯಾದ ಪರಿಹಾರ ಎಂಬುದಾಗಿ ಆಕಾಶರಾಜನಿಗೆ ತಿಳಿಸಿದಾಗ ಆಕಾಶರಾಜ ಇನ್ನು ತಡ ಮಾಡಲಿಲ್ಲ ಪದ್ಮಾವತಿಯ ವಿಷಯದಲ್ಲಿ. ಕೂಡಲೇ ಬೃಹಸ್ಪತ್ಯಾಚಾರ್ಯನ ಕರೆಸಿದ. ದೇವಲೋಕದಿಂದ ದೇವಗುರುಗಳು ಬರ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯರು. ಮಗಳಾದ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು, ಅದಕ್ಕೋಸ್ಕರ ಆ ಶ್ರೀನಿವಾಸನ ಪೂರ್ವಾಪರಗಳನ್ನು ಸ್ವಲ್ಪ ಹೇಳ್ರಿ ಅಂತ ಕೇಳಿದರು. ಇವತ್ತು ಹೆಣ್ಣನ್ನು ಕೊಡಬೇಕಾದರೆ ಅಥವಾ ಹೆಣ್ಣನ್ನು ತೆಗೆದುಕೊಳ್ಳಬೇಕಾದರೆ ಇಬ್ಬರು ವಿಚಾರಿಸ್ತಾರಂತೆ. ಇವರು ಹಿಂದುಗಡೆಯಿಂದ ವಿಚಾರಿಸಿರ್ತಾರೆ, ಅವರು ಹಿಂದುಗಡೆಯಿಂದ ವಿಚಾರಿಸಿರ್ತಾರೆ. ಎಲ್ಲ ಮದುವೆ ಆದಮೇಲೆ ಬಂದು ಹೇಳುತ್ತಾರೆ, ನೋಡ್ರಿ ಹೆಣ್ಣಿನ ಕಡೆಯವರು ಹೀಗೆ ಬಂದು ವಿಚಾರಿಸಿದ್ರು, ನೋಡ್ರಿ ಗಂಡಿನ ಕಡೆಯವರು ಹೀಗೆ ಬಂದು ವಿಚಾರಿಸಿದ್ರು ಅಂತ ಆಮೇಲೆ ಹೇಳುವ ಪ್ರಸಂಗವನ್ನು ನಾವು ಕಾಣ್ತೇವೆ. ಅಂತೂ ಪರಸ್ಪರ ಪೂರ್ವಾಪರಗಳನ್ನು ವಿಚಾರಿಸಿ ನಾವು ಹೆಣ್ಣನ್ನು ಕೊಡೋದು ತಗೊಳ್ಳೋದು ನಾವು ಹೇಗೆ ಮಾಡ್ತೇವೆಯೋ ಅದರಂತೆ ಆಕಾಶರಾಜನು ಬೃಹಸ್ಪತ್ಯಾಚಾರ್ಯನ್ನು ಕೇಳ್ತಾ ಇದ್ದಾನೆ. ಶ್ರೀನಿವಾಸನಿಗೆ ನನ್ನ ಮಗಳಾದ ಪದ್ಮಾವತಿಯನ್ನು ಕೊಡಬೇಕು, ತ್ರಿಲೋಕ ಸುಂದರಿ, ಇಂಥ ಸುಂದರಿಯಾದ ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತಾದರೆ ಸುಮ್ಮನೆ ಮಾಡಲಿಕ್ಕೆ ಸಾಧ್ಯವೋ, ಶ್ರೀನಿವಾಸನ ಪರಿಚಯ ಮಾಡಿಸಿರಿ ಅಂತ ಕೇಳಿದ್ರು. ಆಗ ಬೃಹಸ್ಪತ್ಯಾಚಾರ್ಯ ಹೇಳಿದರು, ನಾವು ದೇವಲೋಕದಲ್ಲಿರುವವರು, ಆಗೊಮ್ಮೆ ಈಗೊಮ್ಮೆ ಭೂಲೋಕಕ್ಕೆ ಬಂದು ಹೋಗ್ತಾ ಇರ್ತೇವೆ, ಆದರೆ ಭೂಲೋಕದಲ್ಲಿ ಸದಾ ವಾಸ ಮಾಡುವವರು ಶುಕಾಚಾರ್ಯರು. ಶುಕಾಚಾರ್ಯರ ಬಳಿಯಲ್ಲಿ ಕೇಳಿದರೆ ಶ್ರೀನಿವಾಸನ ಪರಿಪೂರ್ಣವಾದ ಪರಿಚಯ ನಿಮಗಾಗತ್ತೆ ಅಂತ ಹೇಳಿದಾಗ ಕೂಡಲೇ ಶುಕಾಚಾರ್ಯರನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೇಳಿ ತೊಂಡಮಾನನನ್ನು, ತಮ್ಮನಾದ ತೊಂಡಮಾನನನ್ನು ತಾನು ಕಳಿಸ್ತಾ ಇದ್ದಾನೆ ಆಕಾಶರಾಜ. ಕೂಡಲೇ ಆಹ್ವಾನ ಹೋಯಿತು ಶುಕಾಚಾರ್ಯರಿಗೆ, ಶ್ರೀನಿವಾಸನ ಪದ್ಮಾವತಿಯ ಕಲ್ಯಾಣವನ್ನು ಮಾಡಿಸಬೇಕಂತೆ, ಅದಕ್ಕೆ ಮಾಧ್ಯಮ ನೀವಾಗಬೇಕಂತೆ ಅಂತ ಹೇಳಿದಾಗ ಶುಕಾಚಾರ್ಯರಿಗೆ ಎಲ್ಲಿಲ್ಲದ ಆನಂದ. ಬಹಳ ಚೆನ್ನಾಗಿ ಪುರಾಣ ಉಲ್ಲೇಖ ಮಾಡಿತ್ತು. ಆ ಆಕಾಶರಾಜನ ಆಹ್ವಾನವನ್ನು ಕೇಳಿದ ಮರುಕ್ಷಣ ಶುಕಾಚಾರ್ಯರ ಅವಸ್ಥೆ ಹೇಗಿತ್ತು ಅಂತ ಹೇಳಿದರೆ, ಸಹ ಸಂಭ್ರಮಾದ ಸಮುತ್ಥಾಯ ವ್ಯಭ್ರಮತ್ ವಿಭ್ರಮನ್ಯವ ಬಿಂದನ್ ಕಮಂಡಲುಂ ರಾಜನ್ ಛಿಂದನ್ ಕೃಷ್ಣ ಮೃಗತ್ವಜಂ ವಿಚ್ಛಿತ್ಯ ಮಣಿಮಾಲಾಶ್ಚ ಸಹ ನನರ್ಥ ಮಹಾಮುನಿ. ಕೇಳಿ ಕೇಳಿ ಭಗವಂತನ ಮಹಾ ಭಗವದ್ ಭಕ್ತರು, ವಿರಕ್ತ ಶಿಖಾಮಣಿಗಳು ಶುಕಾಚಾರ್ಯರು, ಭಗವಂತನ ಸೇವೆ ಮಾಡಲಿಕ್ಕಿಂತ ಒಂದು ಅವಕಾಶ ಸಿಗುತ್ತೆ ಅಂತಾದರೆ ಯಾರು ತನ್ನ ಅವಕಾಶವನ್ನು ಬಿಡುತ್ತಾರೆ? ಅದಕ್ಕೋಸ್ಕರ ಸಹ ಸಂಭ್ರಮಾತ್ ಸಮುತ್ಥಾಯ, ಕುಳಿತವರು ಇದ್ದಕ್ಕಿದ್ದ ಹಾಗೆ ಎದ್ದು ಬಿಟ್ರಂತೆ ಶುಕಾಚಾರ್ಯರು. ಎದ್ದು ವ್ಯಭ್ರಮದ್ ವಿಭ್ರಮನ್ನಿವ ಹುಚ್ಚರಂತೆ ಆ ಕಡೆ ಈ ಕಡೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಛಿಂದನ್ ಬಿಂದನ್ ಕಮಂಡಲಂ ರಾಜನ್, ಆ ಕಮಂಡಲವನ್ನು ತುಂಡು ಮಾಡ್ತಾ ಇದ್ದಾರೆ. ತಾವು ಹುಟ್ಟ ಕೃಷ್ಣ ಮೃಗ ಅದನ್ನು ಹರಿದು ಹಾಕಿದರಂತೆ. ವಿಚಿತ್ಯ ಮಣಿಮಾಲಾಶ್ಚ, ತಾವು ಮಣಿಯನ್ನು ಧಾರಣೆ ಮಾಡಿದ್ದಾರೆ ಅದನ್ನು ಕಿತ್ತು ಒಗೆದರು. ಆ ಸಂತೋಷ ಅತಿರೇಕ ಆದಾಗ ಹೇಗೆ ವರ್ತನೆಯನ್ನು ಮಾಡುತ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸಹ ನನರ್ಥ ಮಹಾಮುನಿ, ಯಾಕೆಂದರೆ ಭಗವಂತನ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಅವಕಾಶ ಸಿಕ್ಕಾಗ ಹೇಗಿರ್ತಾರೆ ಮಹಾತ್ಮರು, ನಮ್ಮ ವರ್ತನೆ ಹೇಗಿರಬೇಕು ಅನ್ನೋದನ್ನು ಶುಕಾಚಾರ್ಯರ ಮೂಲಕ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಶುಕಾಚಾರ್ಯರು ನೇರವಾಗಿ ಆಕಾಶರಾಜನ ಇಂಥ ಒಂದು ಆಹ್ವಾನವನ್ನು ಮನ್ನಿಸಿ ಕೂಡಲೇ ಬಂದೇ ಬಿಟ್ರಂತೆ ಆಕಾಶರಾಜನ ಬಳಿಗೆ.
ಆಕಾಶರಾಜನ ಬಳಿಗೆ ಬಂದು ಆಕಾಶರಾಜ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೆ. ಆ ಲೋಕೋತ್ತರನಾದ ಶ್ರೀನಿವಾಸನ ಕಲ್ಯಾಣವನ್ನು ಲೋಕೋತ್ತರಳಾದ ಈ ಪದ್ಮಾವತಿಯ ಜೊತೆಗೆ ಜೋಡಿಸುವ ಕೆಲಸವನ್ನು ಮಾಡ್ತಾ ಇದೆಯಲ್ಲ, ಅವರಿಬ್ಬರ ಸಮಾಗಮದ ಕೆಲಸವನ್ನು ಮಾಡ್ತಾ ಇದೆಯಲ್ಲ, ಇದು ಅರ್ಥಪೂರ್ಣವಾದದ್ದು. ಹಾಗಾಗಿ ಏನು ಆಲೋಚನೆ ಮಾಡಬೇಡ, ಶುಭಸ್ಯ ಶೀಘ್ರಂ ಇನ್ನೇ ಮುಂದುವರೆಸು ಅಂತ ಶುಕಾಚಾರ್ಯರು ಭರವಸೆಯ ಮಾತುಗಳನ್ನು ಕೊಟ್ಟಾಗ ಆಕಾಶರಾಜ ತಾನು ವಿವಾಹದ ಕಾರ್ಯದಲ್ಲಿ ಮುಂದುವರಿತಾ ಇದ್ದಾನೆ ಅನ್ನುವ ಅಂಶಕ್ಕೆ ಇವತ್ತು ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ನಾವು ಮುಕ್ತಾಯಗೊಳಿಸೋಣ. ನಾಳೆ ಕೊನೆಯ ದಿವಸ ವಿಜಯದಶಮಿ, ನಾಳೆ ದಿವಸ ಕಲ್ಯಾಣದ ಕಥೆಯನ್ನು ನಾವು ಪರಿಪೂರ್ಣವಾಗಿ ನೋಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ